بسم الله والحمد لله والصلاة والسلام على سيد الأنبياء والمرسلين وآل كل وأصحابهم أجمعين أعوذ بالله من الشيطان الرجيم بسم الله الرحمن الرحيم هل يستوي الذين يعلمون والذين لا يعلمون صدق الله مولانا العلي العظيم قال رسول الله صلى الله عليه وسلم إن الله لم يبعثني معنتا ولا متعنتا ولكن بعثني معلما ميسرا ഗൗരവാന്വിത സഭാധ്യക്ഷരേ വേദിക്കു മേലിരുവ എസ്ഇഡിസി രാജ്യാധ്യക്ഷരേ സുന്നി ജംഇയത്തുൽ മുഅല്ലിമീൻ സുന്നി മാനേജ്മെന്റ് അസോസിയേഷൻ സുന്നി യുവജന സംഘ സുന്നി സ്റ്റുഡൻസ് ഫെഡറേഷൻ സംഘടനകള പദാധികാരികളെ കാര്യകർത്തരെ 15 വർഷങ്ങളിന്ത ರಾಜ್ಯದ ಮದ್ರಸಾ ಶಿಕ್ಷಣದ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುತ್ತಿರುವ ಎಸ್ಇಡಿಸಿ ಎನ್ನುವ ಸಂಘಟನೆಯ ಸ್ಫಟಿಕ ಮಹೋತ್ಸವದ ಅಂಗವಾಗಿ ದೀರ್ಘವಾದ 1 ವರ್ಷಗಳ ಸ್ಫಟಿಕ ಸಂಭ್ರಮದ ಅಭಿಯಾನ ಕೊನೆಗೊಂಡು ಅದರ ಸಮಾರೋಪದ ಅಂಗವಾಗಿ ನಡೆಯುತ್ತಿರುವ ಬೃಹತ್ ಸಮ್ಮೇಳನವು ನವೆಂಬರ್ 12 ಶನಿವಾರದಂದು ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆಯುವಾಗ ಆ ಸಮ್ಮೇಳನದ ಸಂದೇಶವನ್ನು ಜನತೆಯ ಮುಂದೆ ಸಾರುವ ಉದ್ದೇಶದಿಂದ ಮೌಲ್ಯಗಳ ರಕ್ಷಣೆಗೆ ಮದ್ರಸಾ ಶಿಕ್ಷಣ ಎನ್ನುವ ಆಕರ್ಷಕ ಮತ್ತು ಅರ್ಥಗರ್ಭಿತವಾದ ಘೋಷವಾಕ್ಯದೊಂದಿಗೆ ದೇರಳಗಟ್ಟೆ ವಲಯದ ಅಧ್ಯಾಪಕರ ಒಕ್ಕೂಟ ಹಾಗೂ ಮದ್ರಸ ಆಡಳಿತ ಮಂಡಳಿಯ ಸಮಿತಿಗಳ ವತಿಯಿಂದ ಈ ಸಮಾವೇಶ ಇಲ್ಲಿ ನಡೆಯುತ್ತಿದೆ ಈಗಾಗಲೇ ಈ ಸಂಘಟನೆಯ ಉದ್ದೇಶದ ಬಗ್ಗೆ ನೀವು ಕೇಳಿದ್ದೀರಿ ಈ ನಾಡಿನ ನವ ಪೀಳಿಗೆಗೆ ಮುಂದಿನ ತಲೆಮಾರಿಗೆ ಪ್ರಬುದ್ಧವಾದ ವಿದ್ಯಾಭ್ಯಾಸವನ್ನು ನೀಡಿ ಅವರನ್ನು ಪ್ರಬುದ್ಧಗೊಳಿಸಿ ನೈತಿಕ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಅಳವಡಿಸಿ ಮಾದರಿ ಯೋಗ್ಯವಾದ ತಲೆಮಾರೊಂದನ್ನು ಸೃಷ್ಟಿಸುವ ಉದ್ದೇಶದಿಂದ ನಮ್ಮ ನಾಡಿನಲ್ಲಿ ಮದ್ರಸಾ ಚಳವಳಿ ರೂಪುಗೊಂಡು ಕಾರ್ಯಾಚರಣೆ ಮಾಡುತ್ತಿದೆ ಒಂದು ಕಟ್ಟಡದಲ್ಲಿ ದೇವಭಕ್ತಿಯನ್ನುಂಟು ಮಾಡಿ ಸದಾಚಾರದ ಧಾರ್ಮಿಕವಾದ ಬದುಕಿಗೆ ನೈತಿಕವಾದ ಜೀವನಕ್ಕೆ ಪ್ರೇರಣೆ ಕೊಡುವ ವ್ಯವಸ್ಥೆಗಳ ಒಂದು ಪಠ್ಯಕ್ರಮದಡಿಯಲ್ಲಿ ನಾಡಿನ ಉದ್ದಾಮ ವಿದ್ವಾಂಸರು ಮತ್ತು ಶಿಕ್ಷಣ ತಜ್ಞರ ಮಾರ್ಗದರ್ಶನದಲ್ಲಿ ಈ ಬೃಹತ್ತಾದ ಮದ್ರಸಾ ಚಳವಳಿ ಅನೇಕಾರು ದಶಕಗಳಿಂದ ಕರ್ನಾಟಕದಲ್ಲಿ ನಡೆದು ಬರುತ್ತಿದೆ ಈ ವ್ಯವಸ್ಥೆಯನ್ನು ಇನ್ನಷ್ಟು ವೈಜ್ಞಾನಿಕಗೊಳಿಸಲು ಪ್ರಾಯೋಗಿಕಗೊಳಿಸಲು ಪ್ರಾರಂಭಿಸಿದ ಎಸ್ಇಡಿಸಿ ಎನ್ನುವ ಈ ಸಂಘಟನೆ ವಿಭಿನ್ನವಾದ ಕಾರ್ಯಯೋಜನೆಗಳೊಂದಿಗೆ ಮದ್ರಸಾ ಶಿಕ್ಷಣವನ್ನು ಪರಿಣಾಮಕಾರಿಯಾಗಿ ಮುನ್ನಡೆಸಲು ಅದರ ಬಗ್ಗೆ ಸಾರ್ವಜನಿಕರಲ್ಲಿ ಉಂಟಾದಂತಹ ಯಾವುದಾದರೂ ಸಂಶಯಗಳಿದ್ದಲ್ಲಿ ಅದನ್ನು ದೂರ ಮಾಡಲು ಮದ್ರಸಾ ಎನ್ನುವ ಸುಂದರವಾದ ಕಲ್ಪನೆಯನ್ನು ಸಾರ್ವಜನಿಕರ ಮುಂದಿಡಲು ಈ ಸ್ಫಟಿಕ ಮಹೋತ್ಸವದ ಅಂಗವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಜಾತ್ಯತೀತ ಸಮಾಜದಲ್ಲಿ ಮದ್ರಸಾ ಶಿಕ್ಷಣ ಎನ್ನುವ ಒಂದು ಪ್ರೌಢವಾದ ಗಮನಾರ್ಹವಾದ ಸೆಮಿನಾರ್ನ ಮೂಲಕ ಮದ್ರಸಾ ಶಿಕ್ಷಣ ಜಾತ್ಯತೀತ ಸಮಾಜದಲ್ಲಿ ಯಾವ ಪಾತ್ರವನ್ನು ವಹಿಸುತ್ತಿದೆ ಎನ್ನುವುದರ ಬಗ್ಗೆ ಅಂತರ್ಧರ್ಮೀಯ ಅಂತರ ಸಂಸ್ಕೃತಿಗಳ ಜನರ ಮಧ್ಯೆ ಒಂದು ದೊಡ್ಡ ಮಟ್ಟದ ಡಿಬೇಟ್ಸ್ಗಳನ್ನು ಕೂಡ ಈ ಸಂಘಟನೆ ಸಂಘಟಿಸಿದೆ ಪರಸ್ಪರ ಅಪರಂಬಿಕೆಗಳಿಂದ ತಪ್ಪು ಭಾವನೆಗಳಿಂದ ತಪ್ಪು ಗ್ರಹಿಕೆಗಳಿಂದ ದೂರ ನಿಲ್ಲದಂತಹ ಜನವಿಭಾಗಗಳನ್ನು ಅವರ ಸಂಶಯಗಳನ್ನು ದೂರೀಕರಣ ಮಾಡಿ ಅವರ ತಪ್ಪು ಗ್ರಹಿಕೆಗಳನ್ನು ನೀಗಿಸಿ ಅವರಿಗೆ ಯಾಥಾರ್ಥ್ಯಗಳನ್ನು ಮನವರಿಕೆ ಮಾಡಿಕೊಡಿಸುವಂತಹ ಪ್ರಯತ್ನ ಮಾಡಿದೆ ಸಹೋದರರೇ ಈ ಸಂದರ್ಭದಲ್ಲಿ
ಭಾರತದ ಇಂದಿನ ಆಧುನಿಕ ಸ್ಥಿತಿಗತಿಗಳಿಗೆ ಹೊಂದಿಕೊಂಡು ಈನಾಡು ಇವತ್ತು ಅತ್ಯಂತ ಹೆಚ್ಚಾಗಿ ಬೇಡುತ್ತಿರುವ ಸಾಮರಸ್ಯ ಮತ್ತು ಸೌಹಾರ್ದತೆಗೆ ಒತ್ತು ಕೊಟ್ಟು ಒಂದು ಉಜ್ವಲವಾದ ತಲೆಮಾರನ್ನು ಸೃಷ್ಟಿ ಮಾಡುವಂತಹ ಒಂದು ಅಗತ್ಯ ಈ ನಾಡಿನಲ್ಲಿ ಇವತ್ತಿದೆ. ನಮ್ಗೊತ್ತಿದೆ ಈ ನಾಡಿನ ಉಜ್ವಲವಾದ ಪರಂಪರೆಯ ಬಗ್ಗೆ ಅರಿವುಳ್ಳವರು, ಸಹಸ್ರಾರು ವರ್ಷಗಳಿಂದ ಭಾರತ ಹಾದು ಬಂದ ಹಾದಿಯ ಬಗ್ಗೆ ಸರಿಯಾದ ಪ್ರಜ್ಞೆ ಉಳ್ಳವರು ಈ ನಾಡಿನ ಇಂದಿನ ಸ್ಥಿತಿಗತಿಗಳ ಬಗ್ಗೆ ಭೀತಿತರಾಗಿದ್ದಾರೆ, ಕಂಗಾಲಾಗಿದ್ದಾರೆ. ಈ ನಾಡಿಗೆ ಸ್ವಾತಂತ್ರ್ಯ ಪೂರ್ವದಿಂದಲೇ ಬಂದಂತಹ ಶ್ರೇಷ್ಠವಾದ ಒಂದು ಪರಂಪರೆ ಇತ್ತು. ಯಾರಿಗೂ ನಾಶ ಮಾಡಲು ಸಾಧ್ಯವಾಗದಂತಹ ಉಜ್ವಲವಾದ ಒಂದು ಇತಿಹಾಸ ಇತ್ತು ಮತ್ತು ಇದೆ. ಅದು ಯಾವುದೆಂದರೆ ಈ ನಾಡು ಎಲ್ಲ ಮನುಷ್ಯರನ್ನು ಒಟ್ಟಾಗಿ ಒಂದಾಗಿ ಕಂಡಂತಹ ಒಂದು ಶ್ರೇಷ್ಠವಾದ ಪರಂಪರೆಯನ್ನು ಎತ್ತಿ ಹಿಡಿದ ನಾಡಾಗಿದೆ. ಈ ದೇಶ ಯಾವುದಾದರೊಂದು ಕೋಮಿಗೆ ಸೇರಿದಂತಹ ದೇಶವಲ್ಲ, ಯಾವುದಾದರೊಂದು ಜಾತಿಗೆ ಸಂಬಂಧಪಟ್ಟವರಿಗೆ ಸೇರಿದಂತಹ ಒಂದು ನಾಡಲ್ಲ, ಯಾವುದಾದರೊಂದು ಧರ್ಮಕ್ಕೆ ಮಾತ್ರ ವಿಶೇಷವಾದ ಸ್ಥಾನಮಾನಗಳನ್ನು ಕೊಡುವಂತಹ ಒಂದು ಪ್ರದೇಶವಲ್ಲ. ಏನು ಈ ದೇಶದ ಪತೆ ವಿಶೇಷತೆ ಎಂದರೆ, ಜಗತ್ತಲ್ಲಿರುವ 200ಕ್ಕೂ ಅಧಿಕ ರಾಷ್ಟ್ರಗಳ ಪೈಕಿ ಭಾರತ ಹೇಗೆ ವಿಭಿನ್ನವಾಗ್ತದೆ, ಹೇಗೆ ವ್ಯತಿರಿಕ್ತವಾಗ್ತದೆ, ಹೇಗೆ ವ್ಯತ್ಯಸ್ತವಾಗ್ತದೆ ಅಂತ ಕೇಳಿದರೆ, ಶತಶತಮಾನಗಳಿಂದ ವಹಿಸಿಕೊಂಡು ಬಂದ, ಶತಶತಮಾನಗಳಿಂದ ನಾವು ಎತ್ತಿ ಹಿಡಿದಂತಹ ಉದಾತ್ತವಾದ ಒಂದು ಸಂದೇಶದ ಮೂಲಕ ಈ ನಾಡು ವಿಭಿನ್ನವಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾವುದಾಗಿತ್ತು ಶತಮಾನಗಳಿಂದ ನಾವು ಎತ್ತಿ ಹಿಡಿದ ಆ ಸುಂದರವಾದ ಘೋಷವಾಕ್ಯ, ಯಾವುದಾಗಿತ್ತು ಶತಮಾನಗಳಿಂದ ನಾವು ಅನುಸರಿಸಿಕೊಂಡು ಬಂದಂತಹ ಆ ಸುಂದರವಾದ ಪ್ರಾಮಾಣಿಕವಾದಂತಹ ಆ ಒಂದು ಸಿದ್ಧಾಂತ. ನಮ್ಗೊತ್ತಿದೆ ಸಹೋದರರೇ, ಈ ಭೂಮಿ ಎನ್ನುವುದು ವೈವಿಧ್ಯತೆಗಳ ಆಗರ, ಸಹಸ್ರಾರು ಮತಗಳ, ಪಥಗಳ, ಪಂಗಡಗಳ, ಆದರ್ಶಗಳ, ಆಶಯಗಳ ಸಂಕರ ಭೂಮಿಯಾಗಿ ಅನೇಕ ಜಾತಿಗಳ ಮತಗಳ ಮನುಷ್ಯರು ಒಟ್ಟೊಟ್ಟಿಗೆ ಬಾಳುವಂತಹ ಒಂದು ಭೂಪ್ರದೇಶ. ಈ ಭೂಮಿ ವೈವಿಧ್ಯತೆಗಳ ಆಗರವಾಗಿರುವುದರಿಂದ, ಈ ಜಗತ್ತನ್ನು ಸೃಷ್ಟಿಕರ್ತನು ಅದೇ ರೀತಿಯ ವೈವಿಧ್ಯಮಯವಾಗಿ ಸೃಷ್ಟಿ ಮಾಡಿರುವುದರಿಂದ, ಈ ಜಗತ್ತನ್ನು ಸಂಪೂರ್ಣವಾಗಿ ಏಕ ರೀತಿಯ ಒಂದು ವ್ಯವಸ್ಥೆಗೆ ತರುವುದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ಎನ್ನುವುದು ಪ್ರಪಂಚದ ನಿಯಮವಾಗಿದೆ. ವೈವಿಧ್ಯತೆಗಳನ್ನು ಒಪ್ಪಿಕೊಂಡು, ಅರಗಿಸಿಕೊಂಡು, ಅಂಗೀಕಾರ ಮಾಡಿಕೊಂಡು ಬದುಕಬೇಕಾದ ಮನುಷ್ಯ ಆ ವೈವಿಧ್ಯತೆಗಳನ್ನು ಯಾವತ್ತೂ ಕೂಡ ಸಂಘರ್ಷಗಳಿಗೂ, ಯಾವುದೇ ರೀತಿಯ ಗಲಭೆಗಳಿಗೂ ಅದನ್ನು ವೇದಿಕೆ ಮಾಡಿ ಕೊಡಬಾರದು ಎನ್ನುವುದಾಗಿದೆ ಈ ನಾಡಿನ ಅತ್ಯಂತ ದೊಡ್ಡ ಬೇಡಿಕೆ. ಸಹೋದರರೇ, ನಿಮಗೆ ಗೊತ್ತಿರಬೇಕು, 190 ವರ್ಷಗಳ ಕಾಲ ದೀರ್ಘವಾಗಿ ಈ ನಾಡಿನ ಬಿಡುಗಡೆಗಾಗಿ ಹೋರಾಟ ಮಾಡಿದಾಗ, ಬ್ರಿಟಿಷರೊಂದಿಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಾಯುಧ ಸಮರಗಳನ್ನು ಮಾಡಿದಾಗ, ಬ್ರಿಟಿಷರು ಈ ನಾಡಿನ ಮಕ್ಕಳೊಂದಿಗೆ ಕೇಳಿದಂತಹ ಒಂದು ಪ್ರಶ್ನೆ ಇತ್ತು, ಭಾರತೀಯರೇ ನೀವು ಯಾತಕ್ಕಾಗಿ ಸ್ವಾತಂತ್ರ್ಯವನ್ನು ಕೇಳ್ತಾ ಇದ್ದೀರಿ, ನಿಮಗೆ ನಾವು ಸ್ವಾತಂತ್ರ್ಯವನ್ನು ಕೊಟ್ಟರೆ ಅದನ್ನು ಹೇಗೆ ನಿಮಗೆ ಉಳಿಸಿಕೊಳ್ಳಿಕ್ಕೆ ಸಾಧ್ಯ? 190 ವರ್ಷಗಳ ಕಾಲ 1757 ಬಂಗಾಳದ ಪ್ಲಾಸಿಕದ ಮೂಲಕ ನವಾಬ ಸಿರಾಜುದ್ದೌಲನನ್ನು ಸೋಲಿಸಿ ಬ್ರಿಟಿಷ್ ಸೈನಿಕನಾದ ರಾಬರ್ಟ್ ಕ್ಲೈವಿನ ನೇತೃತ್ವದಿಂದ ನಡೆದ ಮೊಟ್ಟ ಮೊದಲ ಭಾರತದ ಆಕ್ರಮಣದಿಂದ ಹಿಡಿದು 1947 ಆಗಸ್ಟ್ 15 ಅರ್ಧರಾತ್ರಿಯಲ್ಲಿ ಬ್ರಿಟಿಷರು ಈ ನಾಡಿನಿಂದ ಗಂಟು ಮೂಟೆಗಳನ್ನು ಕಟ್ಟಿಕೊಂಡು ಹೋಗಿ ಈ ದೇಶವನ್ನು ಬಿಡುಗಡೆ ಮಾಡುವ ತನಕ ದೀರ್ಘವಾದ 2 ಕಾಲ ಅವರು ಕೇಳುತ್ತಿದ್ದಂತಹ ಒಂದು ಪ್ರಶ್ನೆ ಇತ್ತು, ಈ ನಾಡಿಗೆ ಸ್ವಾತಂತ್ರ್ಯವನ್ನು ಕೊಟ್ಟರೆ ಅದನ್ನು ಹೇಗೆ ನಿಮಗೆ ಉಳಿಸಲಿಕ್ಕೆ ಸಾಧ್ಯ? ಇದೊಂದು ಏಕರೂಪದ ಒಂದು ಏಕ ಧರ್ಮದ ಒಂದು ವ್ಯವಸ್ಥೆಯಲ್ಲ, ಯಾವುದಾದರೊಂದು ಕೋಮಿಗೆ ಸೇರಿದವರು ಮಾತ್ರ ವಾಸ ಮಾಡುವಂತಹ ಒಂದು ಭೂಮಿಯಲ್ಲ. ಅನೇಕ ಧರ್ಮಗಳ, ಅನೇಕ ಜಾತಿಗಳ, ಉಪಜಾತಿಗಳ, ಅನೇಕ ಚಿಂತನೆಗಳ, ಅನೇಕ ಭಾಷೆಗಳ ಜನರೇ ನಿಮಗೆ ಹೇಗೆ ಸ್ವತಂತ್ರವಾಗಿ ಮುಂದಕ್ಕೆ ಹೋಗಲು ಸಾಧ್ಯ? ಅವರು ಹೇಳಿದರು, ಬ್ರಿಟಿಷರಾದಂತಹ ವೈದೇಶಿಕ ಆಕ್ರಮಣಕಾರರು ಈ ನಾಡಿನ ಮಕ್ಕಳೊಂದಿಗೆ ಹೇಳಿದರು, ನಾವು ನಂಬುವುದು ಒಂದೇ ಒಂದು ಮತ ಧರ್ಮದಲ್ಲಿ, ನಾವು ಅನುಸರಿಸಿಕೊಂಡು ಬರುವುದು ಒಂದೇ ಒಂದು ಸಂಸ್ಕೃತಿ, ನಾವು ಆಡುವುದು ಒಂದೇ ಒಂದು ಭಾಷೆ. ನಮ್ಮ ಧರ್ಮ ಕ್ರಿಶ್ಚಿಯಾನಿಟಿ, ನಮ್ಮ ಭಾಷೆ ಇಂಗ್ಲಿಷ್, ನಮ್ಮ ಸಂಸ್ಕೃತಿ ಬ್ರಿಟಿಷ್. ಆದ್ದರಿಂದ ಏಕರೂಪದ ಒಂದು ವ್ಯವಸ್ಥೆಯಲ್ಲಿ ನಿಂತುಕೊಂಡು ನಾವೀ ನಮ್ಮ ನಾಡಿನಲ್ಲಿ ಬದುಕುತ್ತಾ ಇದ್ದೇವೆ. 1000 ಮತಗಳ, ಜಾತಿ ಉಪಜಾತಿಗಳ ಮಿಶ್ರಿತ ವ್ಯವಸ್ಥೆಯಲ್ಲಿ ಹೇಗೆ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಸಾಧ್ಯ ಅಂತ ಕೇಳಿ, ಸ್ವಾತಂತ್ರ್ಯ ಬೇಡ, ಬ್ರಿಟಿಷರ ಸ್ಥಾಯಿಯಾದ, ಸ್ಥಿರವಾದ, ಶಾಶ್ವತವಾದ ವಸಾಹತನ್ನಾಗಿ ನೀವು ನೆಲೆಗೊಳ್ಳಿ ಎನ್ನುವ ಸಂದೇಶವನ್ನು ಬ್ರಿಟಿಷರು ಭಾರತದ ಮಕ್ಕಳಿಗೆ ನೀಡುತ್ತಾ ಇದ್ರು. ಸಹೋದರರೇ, ಆಗ ನಾವೊಂದು ಮಾತವರಿಗೆ ಉತ್ತರವನ್ನು ಕೊಡ್ತಾ ಇದ್ದೆವು, ಸ್ವಾತಂತ್ರ್ಯವನ್ನು ಕೊಟ್ಟು ನೋಡಿ
ಜಗತ್ತಲ್ಲಿ ಅತ್ಯಂತ ಹೆಚ್ಚು ಏಕತೆಯುಳ್ಳಂತಹ ಒಂದು ವರ್ಗವಾಗಿ ಈ ದೇಶದಲ್ಲಿ ನಾವು ಬದುಕಿ ತೋರಿಸುತ್ತೇವೆ ಎನ್ನುವ ಒಂದು ಪಂಥ ಆಹ್ವಾನವನ್ನು ಭಾರತದ ನಾಯಕರು ಮತ್ತು ಬ್ರಿಟಿಷರಿಗೆ ಕೊಟ್ಟಿದ್ದರು. ಏನಾಯಿತು ಪರಿಣಾಮ? 47ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ಜಾತಿಗಳ, ಮತಗಳ, ಪಥಗಳ, ಭಾಷೆಗಳ ಎಲ್ಲಾ ರೀತಿಯ ಅಂತರಗಳನ್ನು ಮೆಟ್ಟಿ ನಿಂತು ದೇಶದ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಏಕತೆಯ ನ್ಯಾಷನಲ್ ಇಂಟಗ್ರಿಟಿ ಅಂತ ಹೇಳುವ ರಾಷ್ಟ್ರೀಯ ಏಕತೆಯನ್ನು ಸಾಧಿಸುವಂತಹ ಒಂದು ಸಮುದಾಯವಾಗಿ ಮಾರ್ಪಡಲು ಈ ದೇಶದ ಜನರಿಗೆ ಸಾಧ್ಯವಾಯಿತು. ಸ್ವಾತಂತ್ರ್ಯ ಸಿಕ್ಕಿ ಇಷ್ಟೊಂದು ದಶಕಗಳು, 7 ದಶಕಗಳಷ್ಟು ಕಳೆದರೂ ಕೂಡ ಆ ಒಂದು ಪವಿತ್ರವಾದ ಪರಂಪರೆಯನ್ನು ಉಳಿಸಲಿಕ್ಕೆ ನಮ್ಮಿಂದ ಸಾಧ್ಯವಾಗಿದೆ. ರಾಷ್ಟ್ರಕವಿ, ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ವೇದಿಕೆಗಳ ಸ್ಫೂರ್ತಿಯಾಗಿದ್ದ ಡಾಕ್ಟರ್ ಇಕ್ಬಾಲ್ ಅದನ್ನೇ ಬಹಳ ಮಾರ್ಮಿಕವಾಗಿ ಕೇಳಿದ್ದಾರೆ. ಇನ್ನಾನ್ವ ಮಸ್ರುವ ರೋಮಾ ಸಬ್ ಮಟ್ಕೆಯೇ ಜಹಾನ್ಸೆ ಅಬ್ ತಕ್ ಮಗರಹೆ ಬಾಕಿ ನಾಮೋನ ಶಾನ್ ಹಮಾರ. ಯವನರ ಸಂಸ್ಕೃತಿಗಳು, ಈಜಿಪ್ತಿನ ಪಿರಮಿಡ್ಗಳ ಸಂಸ್ಕೃತಿಗಳು, ಗ್ರೀಕರ ಸಂಸ್ಕೃತಿಗಳು ಈ ಜಗತ್ತನ್ನು ಆಳಿಹೋದ ಅತ್ಯಂತ ದೊಡ್ಡ ದೊಡ್ಡ ಸಂಸ್ಕಾರಗಳು, ನಾಗರಿಕತೆಗಳು ಕಾಲದ ಶೀಘ್ರವಾದ ಪ್ರವಾಹಗಳಲ್ಲಿ, ಕಾಲದ ಗರ್ಭದಡಿಯಲ್ಲಿ ಹೂತು ಹೋದರೆ ಇಂದಿಗೂ ಕೂಡ ಯಾರಿಂದಲೂ ನಾಶ ಮಾಡಲು ಸಾಧ್ಯವಾಗದ ಉಜ್ವಲವಾದ ಪರಂಪರೆಯಾಗಿ ಭಾರತದ ಸಂಸ್ಕೃತಿ ನಾಮವನ್ನು ಶಾನ್ ಹಮಾರ. ನಮ್ಮ ನಾಮ ಮತ್ತು ನಶಾನ್, ನಮ್ಮ ಚಿಹ್ನೆ ಮತ್ತು ನಮ್ಮ ನಾಮ ಅಮರವಾಗಿದೆ ಅಂತ ಹೇಳಿದರು. ಸ್ವಾತಂತ್ರ್ಯ ಸಂಗ್ರಾಮದ ಆವೇಶವಾಗಿದ್ದ, ಸ್ಫೂರ್ತಿಯಾಗಿದ್ದ ಡಾಕ್ಟರ್ ಅಲ್ಲಾಮಾ ಮೊಹಮ್ಮದ್ ಇಕ್ಬಾಲ್. ಸಹೋದರರೇ, ಈ ನಾಡಿನ ವಿಶೇಷತೆ ಇದಾಗಿದೆ. ಆದ್ದರಿಂದಲೇ ವೈವಿಧ್ಯತೆಗಳ, ವೈರುಧ್ಯಗಳ, ಭಿನ್ನಾಭಿಪ್ರಾಯಗಳ ಒಂದು ಊರು, ಎಲ್ಲವನ್ನೂ ಮೆಟ್ಟಿ ನಿಂತುಕೊಂಡು ಪರಸ್ಪರ ಸಹನೆಯಿಂದ, ಸಹಿಷ್ಣುತೆಯಿಂದ, ಸಾಮರಸ್ಯದಿಂದ ಬದುಕುವಂತಹ ಅತ್ಯಂತ ಸೌಂದರ್ಯವುಳ್ಳ ಒಂದು ಪ್ರದೇಶವಾಗಿದೆ ನಮ್ಮ ದೇಶ. ಇತ್ತೀಚಿನ ಕಾಲಗಳಲ್ಲಿ ಇವತ್ತಿನ ಸಮೇತ ನಾವು ಕೇಳುತ್ತಿರುವಂತಹ ಒಂದು ಚರ್ಚೆಯಾಗಿದೆ ಈ ನಾಡಿನ ಏಕ ರೀತಿಯ ನಾಗರಿಕ ಸಂಹಿತೆ, ಏಕರೂಪದ ನಾಗರಿಕ ಸಂಹಿತೆ, ಸಮಾನ ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್. ಸಹೋದರರೇ, ಈ ಬಗ್ಗೆ ಪರ ಮತ್ತು ವಿರೋಧ ಚರ್ಚೆಗಳು ನಿರಂತರವಾಗಿ ನಡೆಯುತ್ತಾ ಇದೆ. ಈ ದೇಶದ ನ್ಯಾಷನಲ್ ಮೈನಾರಿಟಿ ಆಗಿರುವ, ಈ ದೇಶದ ರಾಷ್ಟ್ರೀಯ ಅಲ್ಪಸಂಖ್ಯಾತರಾಗಿರುವ ಮುಸಲ್ಮಾನರ ಮಟ್ಟಿಗೆ ಹೇಳುವುದಾದರೆ, ಏಕ ನಾಗರಿಕ ಸಂಹಿತೆಯನ್ನ, ಸಮಾನ ನಾಗರಿಕ ಸಂಹಿತೆಯನ್ನ ಈ ದೇಶದ ಮುಸಲ್ಮಾನರು ವಿರೋಧಿಸ್ತಾರೆ, ಅದನ್ನ ಭಯಪಡುತ್ತಾರೆ. ಯಾಕೆಂತ ಹೇಳಿದರೆ, ಶತಮಾನಗಳಿಂದ ಹಾದು ಬಂದಂತಹ ಒಂದು ಉಜ್ವಲವಾದ ಪರಂಪರೆ, ದೇಶ ಸ್ವತಂತ್ರವಾಗುವುದಕ್ಕಿಂತ ಮುಂಚಿನಿಂದಲೂ ನಾವು ಕಾಪಾಡಿಕೊಂಡು ಬಂದಂತಹ ಉದಾತ್ತವಾದ ಒಂದು ಸಿದ್ಧಾಂತವಾಗಿತ್ತು ಸೆಕ್ಯುಲರಿಸಂ. ಸೆಕ್ಯುಲರಿಸಂ ಅಂದರೆ ಈ ದೇಶಕ್ಕೆ ಯಾವುದೇ ಧರ್ಮವಿಲ್ಲ, ಮತವಿಲ್ಲ ಅಂತಲ್ಲದರ ಅರ್ಥ. ಅದಕ್ಕೆ ವಿರುದ್ಧವಾಗಿ ಈ ದೇಶ ಯಾವುದೇ ಒಂದು ಧರ್ಮಕ್ಕೆ ಮಾತ್ರ ವಿಶೇಷವಾದ ಸ್ಥಾನಮಾನವನ್ನು ಕೊಡದೆ ಎಲ್ಲ ಧರ್ಮಗಳನ್ನು, ಎಲ್ಲ ಮತಗಳನ್ನು ಸಮಾನ ರೀತಿಯಿಂದ ಗೌರವಿಸುತ್ತದೆ ಎನ್ನುವುದಾಗಿತ್ತು ಸೆಕ್ಯುಲರಿಸಂ ಅಥವಾ ಧರ್ಮ ನಿರಪೇಕ್ಷತೆ ಎನ್ನುವ ಸಂವಿಧಾನದ ಅತ್ಯಂತ ಶ್ರೇಷ್ಠವಾದ ಒಂದು ಸಿದ್ಧಾಂತದ ಅರ್ಥ. ಈ ದೇಶದ ಸಂವಿಧಾನದ ಪೀಠಿಕೆಯಲ್ಲಿ ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಹಳ ಸ್ಪಷ್ಟವಾಗಿ ಹೇಳಿರುವಂತಹ ಒಂದು ಮಾತಾಗಿದೆ. ಈ ದೇಶವನ್ನು ನಾವು ಯಾವ ಸಿದ್ಧಾಂತಗಳತ್ತ ಮುನ್ನಡೆಸ್ತಾ ಇದ್ದೇವೆ, ಯಾರಿಗೂ ಕೂಡ ಅದರಲ್ಲಿ ಯಾವುದೇ ಸಂದೇಹವಿಲ್ಲ, ಸಂದೇಹವಿಲ್ಲ. ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ ರೆಸೊಲ್ಯೂಟ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇನ್ ಟು ಎ ಸೊವರಿನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮೋಕ್ರಾಟಿಕ್ ರಿಪಬ್ಲಿಕ್. ಈ ದೇಶದ ಸಂವಿಧಾನದ ಪೀಠಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಲು ಸಾಧ್ಯವಾಗ್ತಾ ಇದೆ. ಈ ನಾಡನ್ನೊಂದು ಸೋವರಿನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮೋಕ್ರಾಟಿಕ್ ರಿಪಬ್ಲಿಕ್, ಸಾರ್ವಭೌಮವಾದ, ಹೊರಗಿನ ಯಾರಿಗೂ ಅಧಿಕಾರವಿಲ್ಲದ, ಸೆಕ್ಯುಲರ್ ಸಂಪೂರ್ಣವಾದ ಧರ್ಮ ನಿರಪೇಕ್ಷತೆಯುಳ್ಳ, ಸೋಷಲಿಸ್ಟ್ ಎಲ್ಲರಿಗೂ ಕೂಡ ಸಮಾನವಾದ ಸ್ಥಾನಮಾನಗಳನ್ನು ಕೊಡುವ ರಿಪಬ್ಲಿಕ್, ಇದೊಂದು ಗಣರಾಜ್ಯವಾಗಿರುವ ಒಂದು ವ್ಯವಸ್ಥೆಯನ್ನು ನಾವು ಸಾಂವಿಧಾನಿಕವಾಗಿ ತೀರ್ಮಾನ ಮಾಡಿದ್ದೇವೆ ಎನ್ನುವ ರೀತಿಯಲ್ಲಿ 1950 ಜನವರಿ 26ರಂದು ಜಾರಿಗೆ ಬಂದ ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುವಾಗ ಆ ಸೆಕ್ಯುಲರಿಸಂ ಎನ್ನುವ ಸಂದೇಶ ಅದು ಈ ನಾಡಿನ ಜೀವವಾಗಿದೆ, ಅದು ಭಾರತದ ಆತ್ಮವಾಗಿದೆ ಎನ್ನುವುದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಯಾಕೆಂದ್ರೆ ಯಾವತ್ತು ಸೆಕ್ಯುಲರಿಸಂ ಎನ್ನ ಪದಕ್ಕೆ ಧಕ್ಕೆ ಬರುತ್ತದೋ ಅದು ಈ ದೇಶದ ಆತ್ಮಕ್ಕೆ ಬರುವಂತಹ ಆಘಾತವಾಗಿದೆ. ಯಾವತ್ತೂ ಕೂಡ ಇಲ್ಲಿನ ವೈವಿಧ್ಯತೆಗಳನ್ನು ಅಳಿಸಿ ಹಾಕ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಇಲ್ಲಿರುವ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಬೌದ್ಧರು, ಜೈನರು ಯಾವುದೇ ಭೇದ ಭಾವವಿಲ್ಲದೆ ಒಬ್ಬ ಮುಸಲ್ಮಾನ್ ಒಬ್ಬ ನಿಜವಾದ ಮುಸಲ್ಮಾನನಾಗಿ, ಒಬ್ಬ ಹಿಂದೂ ಒಬ್ಬ ನಿಜವಾದ ಹಿಂದೂವಾಗಿ, ಒಬ್ಬ ಕ್ರೈಸ್ತ ಒಬ್ಬ ನಿಜವಾದ ಕ್ರೈಸ್ತನಾಗಿ,
ಒಬ್ಬ ಬೌದ್ಧ ಒಬ್ಬ ನಿಜವಾದ ಬೌದ್ಧನಾಗಿ ತನ್ನ ಆಚಾರ ವಿಚಾರ ಅನುಷ್ಠಾನಗಳನ್ನು 100% ಪಾಲಿಸಿ ಈ ಜಗದೇಶದಲ್ಲೊಬ್ಬ ನಿಜವಾದ ಪ್ರಜೆಯಾಗಿ ಬದುಕುವುದಕ್ಕೆ ಸಾಧ್ಯವಿದ್ದರೆ ಅಂತಹ ವೈವಿಧ್ಯತೆಗಳನ್ನು ಅಳಿಸಿ ಹಾಕುವ ನಾಗರಿಕ ಸಮಾನ ನಾಗರಿಕ ಸಂಹಿತೆ ಎನ್ನುವ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನು ಈ ದೇಶದಲ್ಲಿ ಮುಸಲ್ಮಾನರು ಮಾತ್ರವಲ್ಲ ಈ ದೇಶದ ಪರಂಪರೆಯಲ್ಲಿ ವಿಶ್ವಾಸವುಳ್ಳ ಪ್ರತಿಯೊಬ್ಬರೂ ಕೂಡ ಅದನ್ನು ಸಂಪೂರ್ಣವಾಗಿ ವಿರೋಧ ಮಾಡಬೇಕಾಗಿದೆ ಈ ದೇಶದ ಕಾನೂನು ಆಯೋಗ ಒಂದು ಪ್ರಶ್ನಾವಳಿಯನ್ನು ಕೊಟ್ಟುಕೊಂಡು ಆ ಪ್ರಶ್ನಾವಳಿಯನ್ನ ನೀಡಿ ಅದನ್ನು ವಿತರಿಸಿ ಉತ್ತರ ಹೇಳುವಂತೆ ಭಾರತದ ನಾಗರಿಕರಿಗೆ ನಾಗರಿಕರೊಂದಿಗೆ ಕೇಳಿಕೊಂಡಿದೆ ಅಖಿಲ ಭಾರತ ವಿದ್ವಾಂಸ ಒಕ್ಕೂಟದ ಮಹಾಕಾರ್ಯದರ್ಶಿ ಶೈಖುನಾ ಸುಲ್ತಾನ್ ಉಲಮ ಕಾಂದಪುರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಬಹಳ ಸ್ಪಷ್ಟವಾದ ಭಾಷೆಯಲ್ಲಿ ಅಧಿಕಾರವಾಣಿ ಎಂದು ಹೇಳಿದ್ದಾರೆ ಆ ಪ್ರಶ್ನಾವಳಿಯನ್ನು ನಾವು ಯಾವತ್ತೂ ಕೂಡ ಬೆಂಬಲಿಸುವುದಿಲ್ಲ ಅದಕ್ಕೆ ನಾವು ಎಸ್ ಆರ್ ನೋ ಎನ್ನುವ ಉತ್ತರಗಳನ್ನು ಕೊಡುವುದಿಲ್ಲ ಆ ಪ್ರಶ್ನಾವಳಿಗಳನ್ನು ನಾವು ಸಂಪೂರ್ಣವಾಗಿ ಬಹಿಷ್ಕಾರ ಮಾಡ್ತೇವೆ ಯಾಕೆಂದರೆ ಈ ದೇಶದಲ್ಲಿ ನಾಗರಿಕ ಸಮಾನ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅದು ಬೇಕಾ ಬೇಡವಾ ಎನ್ನುವ ಚರ್ಚೆ ಕೂಡ ಈ ದೇಶದ ಮಟ್ಟಿಗೆ ಅಪ್ರಸ್ತುತವಾಗಿದೆ ಅಂತ ನಮ್ಮ ನಾಯಕ ಮೌಲಾನಾ ಕಾಂತಪುರಂ ಉಸ್ತಾದ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಹೋದರೇ ನೀವು ಒಂದು ವಿಚಾರವನ್ನು ನೆನಪಿಸಿಕೊಳ್ಳಬೇಕು ಈ ದೇಶದ ಆತ್ಮವಾಗಿ ಇರುವ ಸೆಕ್ಯುಲರಿಸಂ ಎಲ್ಲ ಧರ್ಮಗಳಿಗೂ ಕೂಡ ಸಮಾನವಾದ ಅವಕಾಶವನ್ನು ಕೊಡುವಂತಹ ಸೆಕ್ಯುಲರಿಸಂ ಸಮಾನತೆಯಿಂದ ಏಕೋದರ ಸಹೋದರರಾಗಿ ಒಂದೇ ತೋಟದ ಹೂಗಳಾಗೆ ಅತ್ಯಂತ ಶ್ರೇಷ್ಠವಾದ ಸಾಮರಸ್ಯದಿಂದ ಬದುಕಲಿಕ್ಕೆ ಪ್ರೇರೇಪಣೆ ಕೊಡುವಂತಹ ಸೆಕ್ಯುಲರಿಸಂ ಅದಕ್ಕೆ ಧಕ್ಕಾಗುವಂತಹ ಕಾನೂನುಗಳನ್ನು ಈ ನಾಡಿನ ಹಿಂದೂಗಳು ಈ ನಾಡಿನ ಮುಸಲ್ಮಾನರು ಈ ನಾಡಿನ ಕ್ರೈಸ್ತರು ಈ ನಾಡಿನ ಪ್ರತಿಯೊಬ್ಬರು ಕೂಡ ವಿರೋಧ ಮಾಡಬೇಕಾಗಿದೆ ಯಾಕೆಂದ್ರೆ ನಮ್ಮ ಸಂವಿಧಾನ ನಿಮ್ಗೆ ಗೊತ್ತೋ ಈ ಜಗತ್ತಿನಲ್ಲಿರುವ ಅತ್ಯಂತ ಬಲಿಷ್ಠವಾದ ಸಂವಿಧಾನ ಈ ಜಗತ್ತಲ್ಲಿ ಅತ್ಯಂತ ಲಿಖಿತವಾದ ದಪ್ಪನೆಯ ಸಂವಿಧಾನ ಯಾವ ಜಗತ್ತಿನ ಯಾವ ರಾಷ್ಟ್ರಕ್ಕೂ ಇಲ್ಲದಂತಹ ಶ್ರೇಷ್ಠವಾದ ಒಂದು ಸಂವಿಧಾನ ಆ ಸಂವಿಧಾನದಲ್ಲಿ ಮೂಲಭೂತವಾದ ಹಕ್ಕುಗಳನ್ನು ಪ್ರತಿಪಾದನೆ ಮಾಡುವ ಜಾಗದಲ್ಲಿ ಇಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ಮೂಲಭೂತವಾಗಿ ಎಲ್ಲರಿಗೂ ಕೂಡ ಅವನವನ ಧರ್ಮಗಳನ್ನು ಪ್ರಚಾರ ಮಾಡುವ ಅವಕಾಶಗಳನ್ನು ಬಹಳ ಸ್ಪಷ್ಟವಾಗಿ ಅದರಲ್ಲಿ ಸೇರಿಸಲಾಗಿದೆ ಸಹೋದರರೇ ಸಂವಿಧಾನದ ಪೀಠಿಕೆಯಲ್ಲೇ ಲಿಬರ್ಟಿ ಆಫ್ ಥಾಟ್ ಚಿಂತಿಸುವ ಯೋಚನೆ ಮಾಡುವ ಸ್ವಾತಂತ್ರ್ಯ ಎಕ್ಸ್ಪ್ರೆಷನ್ ಧರ್ಮಗಳನ್ನು ಪ್ರಚಾರ ಮಾಡುವ ಸ್ವಾತಂತ್ರ್ಯ ಬಿಲೀಫ್ ವಿಶ್ವಾಸದ ನಂಬಿಕೆಯ ಸ್ವಾತಂತ್ರ್ಯ ಫೇತ್ ಅಂಡ್ ವರ್ಷಿಪ್ ಆರಾಧನೆ ಮತ್ತು ನಂಬಿಕೆಗಳ ಸ್ವಾತಂತ್ರ್ಯಗಳನ್ನು ಈ ದೇಶದಲ್ಲಿರುವ ಪ್ರತಿಯೊಬ್ಬರಿಗೆ ಕೂಡ ಸಂಪೂರ್ಣವಾಗಿ ಕೊಡಮಾಡಲಾಗಿದೆ ಎನ್ನುವುದು ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವಾಗ ನಿಮ್ಗೆ ಗೊತ್ತಿರಬೇಕು ಭಾರತದ ಸಂವಿಧಾನದ ಅತ್ಯಂತ ಶ್ರೇಷ್ಠ ಭಾಗವಾದ ಅದರ ಥರ್ಡ್ ಪಾರ್ಟ್ ಅಲ್ಲಿರುವ ಮೂರನೇ ಭಾಗದಲ್ಲಿರುವ ಅತ್ಯಂತ ಶ್ರೇಷ್ಠವಾದ ಫಂಡಮೆಂಟಲ್ ರೈಟ್ಸ್ಗಳನ್ನು ಹೇಳುವಂತಹ ಜಾಗದಲ್ಲಿ ಈ ದೇಶದ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಪ್ರತಿಪಾದನೆ ಮಾಡುವ ಸ್ಥಳದಲ್ಲಿ ಅದರ 25, 26, 27, 28 ಪರಿಚ್ಛೇದಗಳಲ್ಲಿ ಈ ದೇಶದ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವನವನ ಧರ್ಮಗಳನ್ನು ಸಂಪೂರ್ಣವಾಗಿ ಪಾಲಿಸಿ ಬದುಕುವ ಮೂಲಭೂತವಾದ ಹಕ್ಕನ್ನ ಭಾರತದ ಸಂವಿಧಾನ ಕೊಡಮಾಡಿದೆ ಸಹೋದರೇ ಯೋಚನೆ ಮಾಡಬೇಕು ಆಲ್ ಪರ್ಸನ್ಸ್ ಆರ್ ಈಕ್ವಲಿ ಎಂಟೈಟಲ್ಡ್ ಟು ಫ್ರೀಡಮ್ ಆಫ್ ಕಾನ್ಶಿಯನ್ಸ್ ಅಂಡ್ ದ ರೈಟ್ ಫ್ರೀಲಿ ಟು ಪ್ರೊಫೆಸ್ ಪ್ರಾಕ್ಟೀಸ್ ಅಂಡ್ ಪ್ರೊಪಗೇಟ್ ದ ರಿಲಿಜನ್ಸ್ ಬಹಳ ಸ್ಪಷ್ಟವಾಗಿ ಧರ್ಮವನ್ನು ಸ್ವೀಕರಣೆ ಮಾಡುವುದಕ್ಕೆ ಧಾರ್ಮಿಕ ಕಾರ್ಯಾಚರಣೆಗಳನ್ನು ಮಾಡುವುದಕ್ಕೆ ಧರ್ಮವನ್ನು ಪ್ರಚಾರ ಮಾಡುವುದಕ್ಕೆ ಬಹಳ ಸ್ಪಷ್ಟವಾಗಿ ಈ ನಾಡಿನ ಸಂವಿಧಾನದ ಮೂಲಭೂತ ಹಕ್ಕುಗಳ ಫಂಡಮೆಂಟಲ್ ರೈಟ್ಸ್ಗಳನ್ನು ಪ್ರತಿಪಾದನೆ ಮಾಡುವ ಜಾಗದಲ್ಲಿ ಆರ್ಟಿಕಲ್ 25ರಲ್ಲಿ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡಿದೆ ಇಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ಬಹಿರಂಗವಾಗಿ ಧರ್ಮ ಪ್ರಚಾರ ಮಾಡುವ ಹಕ್ಕಿದೆ ಬಹಿರಂಗವಾಗಿ ಧರ್ಮದ ಸಂದೇಶಗಳನ್ನು ಜೀವನದಲ್ಲಿ ಅನುಷ್ಠಾನ ಮಾಡುವ ಹಕ್ಕಿದೆ ಧರ್ಮದ ನಂಬಿಕೆಯ ಹಕ್ಕಿದೆ ಧರ್ಮದ ಪ್ರಾಕ್ಟೀಸ್ಗಳನ್ನು ಮಾಡುವ ಅನುಷ್ಠಾನ ಮಾಡುವಂತಹ ಹಕ್ಕಿದೆ ಇದು ಈ ದೇಶದ ಸಂವಿಧಾನದ ಮೂಲಭೂತವಾದ ಸಿದ್ಧಾಂತವಾಗಿದ್ದರೆ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಸಂಪೂರ್ಣವಾಗಿ ಸಂರಕ್ಷಣೆ ಮಾಡಬೇಕು ಅಂತ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಪ್ರತಿಪಾದನೆ ಮಾಡುವ ಆರ್ಟಿಕಲ್ ನಂಬರ್ 29ನಲ್ಲಿ 29ರಲ್ಲಿ ಬಹಳ ಸ್ಪಷ್ಟವಾಗಿದ್ದರೆ ಅದನ್ನು ಕೂಡ ಗೌರವಿಸುವ ಅನುಷ್ಠಾನ ಮಾಡುವಂತಹ ಅಧಿಕಾರ ಮತ್ತು ಹಕ್ಕು ಅವರಿಗಿದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ದೇಶದಲ್ಲಿರುವ ಪ್ರತಿಯೊಬ್ಬ ಮನುಷ್ಯ ಕೂಡ ಆತನ ಸ್ಕ್ರಿಪ್ಟ್ ಆತನ ಬರಹ ಆತನ ಭಾಷೆ ಆತನ ಸಂಸ್ಕಾರ
ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಸಂರಕ್ಷಣೆ ಮಾಡಿಕೊಂಡು ಅದನ್ನು ಕಾಪಾಡಿಕೊಂಡು ಹೋಗುವಂತಹ ಜವಾಬ್ದಾರಿಯನ್ನು ಹೊಂದಿದ್ದಾನೆ ಎನ್ನುವುದು ಕೂಡ ಸಂವಿಧಾನದ ಮೂಲಭೂತ ಸಿದ್ಧಾಂತಗಳನ್ನು ಹೇಳಿದ ಪ್ರದೇಶಗಳಲ್ಲಿ ಜಾಗಗಳಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇದೇ ನಾಡಿನ ಸಂವಿಧಾನ ಇಲ್ಲಿನ ಪ್ರಜೆಗಳಿಗೆ ಕೊಡುವಂತಹ ಮೂಲಭೂತವಾದ ಹಕ್ಕುಗಳನ್ನು ಯಾವುದೇ ರೀತಿಯಲ್ಲೂ ಕೂಡ ಅದನ್ನು ಪುರಸ್ಕರಿಸದೆ ಅದಕ್ಕೆ ವಿರುದ್ಧವಾಗಿ ಸಂವಿಧಾನದ ನಾಲ್ಕನೆಯ ಪಾರ್ಟ್ ಅಲ್ಲಿರುವ ಫೋರ್ತ್ ಪಾರ್ಟ್ ಅಲ್ಲಿರುವ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸೇಜ್ ಪಾಲಿಸಿ ಎನ್ನುವ ಮಾರ್ಗನಿರ್ದೇಶಕ ತತ್ವಗಳ ಒಂದು ಕಡೆಯಲ್ಲಿರುವ ಸಮಾನ ನಾಗರಿಕ ಸಂಸ್ಥೆಯ ಉಲ್ಲೇಖವನ್ನು ಎತ್ತಿ ಹಿಡಿದು ನಾಡಿನಲ್ಲಿ ಸಮಾನ ನಾಗರಿಕತೆಯನ್ನು ತರುವಂತಹ ಕಾಯ್ದೆಯನ್ನು ತರುವಂತಹ ಒಂದು ಪ್ರಯತ್ನಕ್ಕೆ ಈ ಕೇಂದ್ರ ಸರ್ಕಾರ ಕೈ ಹಾಕಿರುವಂತಹ ಒಂದು ಸನ್ನಿವೇಶದಲ್ಲಿ ಆ ಬಗ್ಗೆ ಬಹಳ ಸ್ಪಷ್ಟವಾದ ಒಂದು ಪ್ರಜ್ಞೆ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಇಲ್ಲಿರುವ ಸುನ್ನತ್ ಜಮಾಅತ್ತಿನ ಸುನ್ನಿ ಸಂಘಟನೆಗಳು ಮಾಡುತ್ತಾ ಇದೆ. ಸಹೋದರರೇ, ನಾಗರಿಕ ಸಮಾನ ನಾಗರಿಕ ಕಾಯ್ದೆಯ ಸಂಹಿತೆಯ ಉಲ್ಲೇಖಗಳನ್ನು ಸಂವಿಧಾನದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅದರದಲ್ಲಿ ಮೂಲಭೂತ ಹಕ್ಕುಗಳನ್ನು ಪ್ರತಿಪಾದನೆ ಮಾಡುವ ಸ್ಥಳಗಳಲ್ಲಿ ಅಲ್ಲ. ಅದಕ್ಕೆ ಬದಲಾಗಿ ಮಾರ್ಗನಿರ್ದೇಶಕ ತತ್ವಗಳು, ಮಾರ್ಗದರ್ಶಕ ತತ್ವಗಳು ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆಯಾದರೆ ಕೋರ್ಟಿಗೆ ಹೋಗಿ ನ್ಯಾಯಾಲಯಕ್ಕೆ ಹೋಗಿ ಅದನ್ನು ಪಡೆಯುವಂತಹ ಹಕ್ಕು ಸಂವಿಧಾನದಲ್ಲಿದೆ. ಅದೇ ಸಂದರ್ಭದಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನ ಯಾವುದಾದರೊಂದು ಹಕ್ಕನ್ನು ಉಲ್ಲಂಘನೆ ಮಾಡಿದರೆ ಅದನ್ನ ಕೋರ್ಟ್ಗಳ ಮೂಲಕ ಹೋಗಿ ಆ ಹಕ್ಕನ್ನು ಪಡೆಯುವಂತಹ ಒಂದು ವ್ಯವಸ್ಥೆ ನಮ್ಮ ಸಂವಿಧಾನದಲ್ಲಿಲ್ಲ. ಅಷ್ಟೊಂದು ಲಘುವಾದ ಸರಳವಾದ ಮಾರ್ಗದರ್ಶನ ಸಿದ್ಧಾಂತಗಳು ಮಾತ್ರವಾಗಿದೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಇರುವುದಾದರೆ ಆ ಉಲ್ಲೇಖಗಳ ಪೈಕಿ ಒಂದು ಉಲ್ಲೇಖ ಮಾತ್ರವಾಗಿದೆ, ಈ ನಾಡಿನಲ್ಲಿ ಸಮಾನ ನಾಗರಿಕತೆಯ ಸಂಹಿತೆಯ ಅಸ್ತಿತ್ವ, ಅದರ ಆಚಾರ, ಅದರ ಅನುಷ್ಠಾನ, ಅದರ ಜಾರಿಯ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬಹುದಾಗಿದೆ ಎನ್ನುವ ಒಂದು ಸಿದ್ಧಾಂತ. ಆರ್ಟಿಕಲ್ 44ನಲ್ಲಿ 44ರಲ್ಲಿರುವಂತಹ ಒಂದು ಸಣ್ಣ ಉಲ್ಲೇಖ, ದ ಸ್ಟೇಟ್ ಶಲ್ ಎಂಡೀವರ್ ಟು ಸರ್ವ್ ಫಾರ್ ದ ಸೆಕ್ಯೂರ್ ಫಾರ್ ದ ಸಿಟಿಸನ್ಸ್ ಎ ಯೂನಿಫಾರ್ಮ್ ಸಿವಿಲ್ ಕೋಡ್ ಥ್ರೂ ಔಟ್ ದ ಟೆರಿಟರಿ ಆಫ್ ಇಂಡಿಯಾ. ಭಾರತದ ಎಲ್ಲಾ ನಾಡಿನಲ್ಲಿರುವ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಅಂಗೀಕಾರವಾಗುವ ಒಂದು ಸಮಾನ ನಾಗರಿಕ ಸಂಹಿತೆಯನ್ನು ತರಲಿಕ್ಕೆ ಏನ್ ಮಾಡಬಹುದು, ನಾಡು ದೇಶ ಪ್ರಯತ್ನಿಸಬಹುದು ಎನ್ನುವ ಒಂದು ಸಣ್ಣ ಉಲ್ಲೇಖವನ್ನು ಮಾತ್ರ, ಅದು ಕೂಡ ಮಾರ್ಗದರ್ಶಕ ತತ್ವಗಳ ಸಾಲಿನಲ್ಲಿ ಮಾತ್ರ ನಮಗೆ ಕಾಣಲಿಕ್ಕೆ ಸಾಧ್ಯವಾಗುವುದಾದರೆ ಅದನ್ನ ಸಂವಿಧಾನದಲ್ಲಿ ಸೇರಿಸಿದ ಅಂದಿನಿಂದಲೇ ಈ ದೇಶದ ಮುಸಲ್ಮಾನರು ಮತ್ತು ಈ ದೇಶದ ಹಿಂದುಳಿದ ವರ್ಗದವರು ಧಾರ್ಮಿಕವಾಗಿ ಮುನ್ನಡೆಯಬೇಕು ಅಂತ ಬಯಸುವವರು ಅದನ್ನು ವಿರೋಧ ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ಆ ನಾಗರಿಕ ಸಂಹಿತೆಯಲ್ಲಿ ಜಾರಿಗೆ ತರುವುದಾದರೆ ಅನೇಕ ರೀತಿಯ ಸಮಸ್ಯೆಗಳು ಇಲ್ಲಿ ಉಂಟಾಗಲಿಕ್ಕೆ ಸಾಧ್ಯತೆ ಇದೆ. ಒಂದು ವಿಚಾರವನ್ನು ನಾವು ಗಮನದಲ್ಲಿರಬೇಕು, ಇಲ್ಲಿ ಸಮಾನ ನಾಗರಿಕತೆಯ ಸಂಹಿತೆಯನ್ನ ನಾವು ಅಸ್ತಿತ್ವಕ್ಕೆ ತರುವುದಾದರೆ ಅದು ಯಾವ ನಿಯಮಗಳಾಗಿರಬಹುದು ಎನ್ನುವ ಬಗ್ಗೆ ಕೂಡ ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತದೆ. ಮುಸಲ್ಮಾನರಿಗೆ ನಿಕಾಹನ ಅಧಿಕಾರವಿಲ್ಲ, ತಲಾಖ್ ಇಲ್ಲುವ ಅಧಿಕಾರವಿಲ್ಲ, ಅವರಿಗೆ ಬಹಿರಂಗವಾಗಿ ಅವರ ಆರಾಧನಾ ಕ್ರಮಗಳನ್ನು ಮಾಡುವ ಅಧಿಕಾರಗಳಿಲ್ಲ, ಅವರು ಮರಣ ಹೊಂದಿದರೆ ಅವರನ್ನು ಖಬರ್ಸ್ಥಾನದಲ್ಲಿ ಕೊಂಡು ಹೋಗಿ ದಫನ್ ಮಾಡುವಂತ ಅಧಿಕಾರವಿಲ್ಲ, ಯಾರಿಗೂ ಕೂಡ ತಮ್ಮ ವೈಯಕ್ತಿಕ ಕಾನೂನುಗಳನ್ನು ಪಾಲಿಸಲು ಅಧಿಕಾರವನ್ನು ಕಸಿದುಕೊಂಡು ಎಲ್ಲರಿಗೂ ಕೂಡ ಸಮಾನವಾದ ಒಂದು ಕಾಯ್ದೆಯನ್ನು ಅಸ್ತಿತ್ವಕ್ಕೆ ತರುವ ಬಗ್ಗೆ ಕೇಂದ್ರ ಸರ್ಕಾರ ಯೋಚನೆ ಮಾಡುವುದಾದರೆ ನಾವಿಲ್ಲಿ ಬಹಳ ವಿನಯದಿಂದ ಕೇಳ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಹೆಸರಲ್ಲಿ ಅಸ್ತಿತ್ವಕ್ಕೆ ತರುವ ಕಾಯ್ದೆ ಅದು ಯಾವುದು ಎನ್ನುವುದನ್ನು ತಿಳಿಯುವಂತಹ ಹಂಬಲ ನಮಗಿದೆ. ಯಾವ ಕಾಯ್ದೆಗಳನ್ನು ಅಸ್ತಿತ್ವಕ್ಕೆ ತರ್ತಾರೆ? ಇಲ್ಲಿರುವ ಬಹುಸಂಖ್ಯಾತರು ಹಿಂದೂಗಳೆಂಬ ಕಾರಣದಿಂದ ಯೂನಿಫಾರ್ಮ್ ಸಿವಿಲ್ ಕೋಡ್ನಲ್ಲಿ ಬರುವಂತಹ ಆಕ್ಟ್ಗಳು, ಆರ್ಟಿಕಲ್ಗಳು, ಅದರಲ್ಲಿರುವಂತಹ ಸಂಹಿತೆಗಳು ಅದು ಹಿಂದೂ ಕೋಡ್ ಆಗಿರ್ತದ ಅಥವಾ ಯಾವುದೇ ಧರ್ಮಕ್ಕೆ ಸಂಬಂಧಪಡೆದಂತಹ ಕಾಯ್ದೆಗಳನ್ನು ತರುವುದಾದರೆ ಅಂತಹ ಕಾಯ್ದೆಗಳನ್ನು ಅಂಗೀಕಾರ ಮಾಡಲಿಕ್ಕೆ ದೇವರಲ್ಲಿ ಧರ್ಮಗಳಲ್ಲಿ ನಂಬಿಕೆ ಇರಿಸುವಂತಹ ಬಹುಸಂಖ್ಯಾತ ವರ್ಗ ವಾಸ ಮಾಡುವಂತಹ ಈ ದೇಶದಲ್ಲಿ ಪರಿಣಾಮಕಾರಿಯಾಗಿ ಪ್ರಾಯೋಗಿಕವಾಗಿ ಅದನ್ನು ಅಸ್ತಿತ್ವಕ್ಕೆ ತರಲಿಕ್ಕೆ ಯಾರಿಗಾದರೂ ಸಾಧ್ಯವಿದೆಯಾ ಎನ್ನುವುದನ್ನು ನಾವಿಲ್ಲಿ ಯೋಚನೆ ಮಾಡಬೇಕಾಗಿದೆ. ಈ ಸಂವಿಧಾನದ ಮಾರ್ಗದರ್ಶಕ ತತ್ವಗಳಲ್ಲಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಎಲ್ಲರಿಗೂ ಕೂಡ ಸಮಾನವಾದ ನ್ಯಾಯ ಕೊಡಬೇಕು, ಉಚಿತವಾದ ಕಾನೂನು ಸಹಾಯವನ್ನು ಕೊಡಬೇಕು, ಅದೇ ರೀತಿ ಜೀವನ ಮಟ್ಟ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು, ಅದೇ ರೀತಿ ಜನರಿಗೆ ಶ್ರೇಷ್ಠವಾದ ಸಂಬಳಗಳನ್ನು ಕೊಟ್ಟು ಆರ್ಥಿಕವಾದ ಸುಸ್ಥಿತಿಯನ್ನು ಅವರನ್ನ ಏಳಿಗೆ ಮಾಡಬೇಕು ಎನ್ನುವ, ಅದೇ ರೀತಿಯಲ್ಲಿ ಈ ದೇಶಕ್ಕೆ ಮಾರಕವಾಗಿರುವ ಮದ್ಯಪಾನವನ್ನು ನಿಷೇಧ ಮಾಡಬೇಕೆನ್ನುವ ಅನೇಕ ತತ್ವಗಳು ಸಾಮಾನ್ಯವಾಗಿ 36 ರಿಂದ 51 ತನಕದ ದೀರ್ಘವಾದ ಅನೇಕ ಕಲಮುಗಳನ್ನು ಹೊಂದಿರುವ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುವುದಾದರೆ ಮದ್ಯಪಾನ ನಿಷೇಧ ಬಗ್ಗೆ ಪ್ರಸ್ತಾಪಗಳಿಲ್ಲ, ಜನರ ಜೀವನ ಮಟ್ಟಗಳನ್ನು ಸುಧಾರಣೆ ಮಾಡುವ ಬಗ್ಗೆ ಯಾವುದೇ ಹೇಳಿಕೆಗಳಿಲ್ಲ,
ಅತ್ಯಂತ ಕೋಟಿಗಟ್ಟಲೆ ಫೈಲ್ಗಳು ಕಡತಗಳು ನ್ಯಾಯಾಲಯಗಳಲ್ಲಿ ಕೊಳೆಯುತ್ತಿರುವಾಗ ಅಂತಹ ನ್ಯಾಯಾಲಯಗಳಲ್ಲಿ ಕೊಳೆಯುತ್ತಿರುವ ಕಡತಗಳನ್ನು ವಿಲೇವಾರಿ ಮಾಡಿ ಜನಸಾಮಾನ್ಯರಿಗೆ ನ್ಯಾಯವನ್ನು ಒದಗಿಸುವಂತಹ ವಿಷಯಗಳ ಬಗ್ಗೆ ಪ್ರಸ್ತಾಪಗಳಿಲ್ಲ. ಈ ದೇಶದ ಅಭಿವೃದ್ಧಿಯನ್ನು ಬಯಸುವಂತಹ ಅನೇಕಾರು ಕ್ಷೇತ್ರಗಳು ಅನಾಥವಾಗಿ ಬಿದ್ದಿರುವಾಗ ಅದರ ಬಗ್ಗೆ ಗಮನ ಹರಿಸದೆ ಈ ದೇಶದಲ್ಲಿ ಮುಖ್ಯವಾಗಿ ಮುಸಲ್ಮಾನರ ಮೇಲೆ ದುಷ್ಪರಿಣಾಮಗಳನ್ನು ಬೀರುವಂತಹ ಸಮಾನ ನಾಗರಿಕ ಕಾಯ್ದೆಯನ್ನು ಅಸ್ತಿತ್ವಕ್ಕೆ ತರುವ ಬಗ್ಗೆ ಸರ್ಕಾರಗಳು ಇವತ್ತು ಚಿಂತನೆ ಮಾಡುತ್ತಿದ್ದರೆ ಅದನ್ನು ಸಂಪೂರ್ಣವಾಗಿ ವಿರೋಧ ಮಾಡುವ ಅಧಿಕಾರ ಈ ನಾಡಿನಲ್ಲಿ ಪ್ರತಿಯೊಬ್ಬರಿಗಿದೆ ಎನ್ನುವುದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸಹೋದರರೇ, ಸಂಪನ್ನವಾದ ಶ್ರೀಮಂತವಾದ ಬಲಿಷ್ಠವಾದ ಒಂದು ಪರಂಪರೆಯನ್ನು ಹೊಂದಿದವರಾಗಿದ್ದೇವೆ ನಾವು. ಆ ಪರಂಪರೆ ಪ್ರಾರಂಭಗೊಂಡದ್ದು ಯಾವಾಗ? ಸ್ವತಂತ್ರ ಭಾರತದಲ್ಲಿ ಮಾತ್ರವಲ್ಲ, ಈ ದೇಶ ಸ್ವಾತಂತ್ರ್ಯವಾಗುವುದಕ್ಕಿಂತ ಅದೆಷ್ಟೋ ವರ್ಷಗಳ ಹಿಂದೆ ಈ ನಾಡನ್ನು ಯಾರೆಲ್ಲ ಆಳಿದರೋ ಅವರೆಲ್ಲರೂ ಕೂಡ ಈ ದೇಶವು ಸ್ವತಂತ್ರವಾಗಿ ಇರುವುದರ ಜೊತೆಗೆ ಅವುಗಳು ಯಾವುದಾದರೊಂದು ಧರ್ಮದ ಸಿದ್ಧಾಂತಗಳನ್ನು ಹೊಸಕಿಯಾಗುವುದಕ್ಕಾಗಲಿ ಯಾವುದಾದರೊಂದು ಧರ್ಮವನ್ನ ಜನರ ಮೇಲೆ ಹೇರುವುದಕ್ಕಾಗಲಿ ಪ್ರಯತ್ನ ಮಾಡಿಲ್ಲ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಬಿಸಿ ಕ್ರಿಸ್ತ ಪೂರ್ವ 4ನೇ ಶತಮಾನದಲ್ಲಿ ಬದುಕಿದ ಚಂದ್ರಗುಪ್ತ ಮೌರ್ಯ, ಆತ ಯಾವತ್ತೂ ಕೂಡ ತನ್ನ ಧರ್ಮಕ್ಕೆ ಹೊಂದಿಕೊಂಡಂತಹ ಒಂದು ಸಾಮ್ರಾಜ್ಯವನ್ನ ಆತ ರಚಿಸದೆ ಅದಕ್ಕೆ ಬದಲಾಗಿ ಮೌರ್ಯ ಸಾಮ್ರಾಜ್ಯವನ್ನ ಚಂದ್ರಗುಪ್ತ ಮೌರ್ಯ ರಚಿಸಿದ್ದನ್ನು ಇತಿಹಾಸದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗಬಹುದು. ಅಶೋಕ ಚಕ್ರವರ್ತಿ BC 3ನೇ ಸೆಂಚುರಿಯಲ್ಲಿ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಆಳಿದಾಗ ಅಶೋಕ ಚಕ್ರವರ್ತಿ ತನ್ನ ಧರ್ಮಕ್ಕೆ ಸಂಬಂಧಪಟ್ಟ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡದೆ ಆತ ಕಳಿಂಗ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಾಗಿ ಇತಿಹಾಸಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿ 1757ರಿಂದ 1947ರ ತನಕ ಸುದೀರ್ಘವಾದ 190 ವರ್ಷಗಳ ಕಾಲ ಬ್ರಿಟಿಷರು ಈ ದೇಶವನ್ನು ಆಳಿದಾಗ ಕ್ರೈಸ್ತರಾದ ಬ್ರಿಟನ್ನಿಂದ ಬಂದ ಕ್ರಿಸ್ತು ಧರ್ಮದ ನ್ಯಾಯಿಗಳಾದ ಬ್ರಿಟಿಷರು ಈ ದೇಶದಲ್ಲೊಂದು ಬ್ರಿಟಿಷ್ ಸಾಮ್ರಾಜ್ಯವನ್ನು ಕಟ್ಟುವ ಬದಲು ಕ್ರಿಶ್ಚಿಯನ್ ಸಾಮ್ರಾಜ್ಯವನ್ನು ಕಟ್ಟುವ ಬಗ್ಗೆ ಯೋಚನೆ ಮಾಡಿಲ್ಲ. ನಿಮ್ಗೆ ಗೊತ್ತಿದೆ, ಈ ದೇಶದಲ್ಲಿ ಸುಮಾರು 12ನೇ ಶತಮಾನದಿಂದ 19ನೇ ಶತಮಾನದ ತನಕ ಸುದೀರ್ಘವಾದ 800 ವರ್ಷಗಳ ಕಾಲ ವಿವಿಧ ಡೈನಸ್ಟಿಗಳು, ವಿವಿಧ ಸಾಮ್ರಾಜ್ಯಗಳು, ಮುಸ್ಲಿಂ ಸಮುದಾಯದವರು ಈ ದೇಶವನ್ನು ಆಳಿದರು. ಸಹೋದರೇ, ಕುತುಬುದ್ದೀನ್ ಐಬಕ್ ಗುಲಾಮ ಸಾಮ್ರಾಜ್ಯವನ್ನು ಕಟ್ಟಿದರೆ, ಜಲಾಲುದ್ದೀನ್ ಖಲ್ಜಿ ಖಲ್ಜಿ ಸಾಮ್ರಾಜ್ಯವನ್ನು ಕಟ್ಟಿದರೆ, ಮೊಹಮ್ಮದ್ ಬಿನ್ ತುಗಲಕ್ ತುಗಲಕ್ ಸಾಮ್ರಾಜ್ಯವನ್ನು ಕಟ್ಟಿದರೆ, ಕಿಸರ್ ಖಾನ್ ಸಯ್ಯದ್ ಸಾಮ್ರಾಜ್ಯವನ್ನು ಕಟ್ಟಿದರೆ, ಬಹಲುಲ್ ಖಾನ್ ಲೋಧಿ ಲೋಧಿ ಸಾಮ್ರಾಜ್ಯವನ್ನು ಕಟ್ಟಿದರೆ, ಜಹೀರುದ್ದೀನ್ ಮೊಹಮ್ಮದ್ ಬಾಬರ್ ಬಾಬರ್ ಸಾಮ್ರಾಜ್ಯವನ್ನು ಕಟ್ಟಿದರೆ, ಇವರು ಎಲ್ಲರೂ ಕೂಡ ಮುಸಲ್ಮಾನರಾಗಿದ್ದುಕೊಂಡು ಯಾರೊಬ್ಬ ರಾಜ ಕೂಡ ಈ ದೇಶದಲ್ಲಿ ಇಸ್ಲಾಮಿಕ್ ಸಾಮ್ರಾಜ್ಯದ ಕನಸನ್ನು ಕಂಡಿಲ್ಲ. ಧರ್ಮಕ್ಕೆ ಹೊಂದಿಕೊಂಡ ಸಾಮ್ರಾಜ್ಯವನ್ನು ಕಟ್ಟುವ ಪ್ರಯತ್ನಗಳನ್ನ ಬುದ್ಧನಾದ ಮೌರ್ಯ ಆಗಲಿ, ಜೈನನಾದ ಅಶೋಕನಾಗಲಿ, ಮುಸಲ್ಮಾನರಾದ ಈ ಹೇಳಿದಂತಹ ಯಾವುದಾದರೂ ಚಕ್ರವರ್ತಿಗಳಾದರಿಗೆ ಆಗಲಿ, ಕ್ರೈಸ್ತರಾದ ಬ್ರಿಟಿಷರಾಗಲಿ, ಈ ದೇಶದ 100 ಅಲ್ಲ 1000 ವರ್ಷಗಳ ಇತಿಹಾಸವನ್ನು ನಾವು ಕಿನಿಗೆ ನೋಡಿದರೆ ಅವರು ಯಾರೂ ಕೂಡ ಧರ್ಮದ ಆಧಾರದಲ್ಲಿರುವ ಸಾಮ್ರಾಜ್ಯವನ್ನು ಕಟ್ಟುವುದಕ್ಕೆ ಪ್ರಯತ್ನ ಮಾಡದೆ ಅವರವರ ಕುಟುಂಬಕ್ಕೆ ವರ್ಗಕ್ಕೆ ಸಂಬಂಧಪಟ್ಟ ಸಾಮ್ರಾಜ್ಯಗಳನ್ನು ಕಟ್ಟಿದರು. ಯಾಕೆಂತ ಹೇಳಿದರೆ ಅವರು ಯಾರು ಕೂಡ ಈ ದೇಶ ಸ್ವಾತಂತ್ರ್ಯ ಪೂರ್ವದಿಂದಲೇ ಈ ದೇಶವನ್ನು ಸೆಕ್ಯುಲರ್ ಮುಕ್ತವಾದ ದೇಶವನ್ನಾಗಿಸುವ ಪ್ರಯತ್ನ ಮಾಡಿಲ್ಲ. ಯಾವುದಾದರೊಂದು ಧರ್ಮಕ್ಕೆ ಹೊಂದಿಕೊಂಡ ದೇಶವಾಗಬಾರದು ಎನ್ನುವ ಅಚಲವಾದ ನಂಬಿಕೆಯಿಂದ ಅಂತಹ ಒಂದು ಸಿದ್ಧಾಂತಕ್ಕೆ ಹೊಂದಿಕೊಂಡ ಒಂದು ಜೀವನವನ್ನ ಅವರು ಈ ದೇಶದಲ್ಲಿ ನಡೆಸಿಕೊಂಡು ಬಂದಿದ್ರು. ಈ ನಾಡಿನಲ್ಲಿ ಸತ್ಯದ ಸಂದೇಶವನ್ನು ಸಾರಿದರೆ ಗುರು ನಾನಕ್ ಈ ದೇಶದಲ್ಲಿ ಏಕತೆಯ ಸುಂದರವಾದ ಗೀತೆಯನ್ನು ಹಾಡಿದರು. ತಾರ್ತಾರಿಗಳು, ಮಂಗೋಲಿಯನ್ನರು ಈ ನಾಡನ್ನು ಸಂಪೂರ್ಣವಾಗಿ ದೋಚಲು, ಕೊಳ್ಳೆ ಮಾಡಲು, ನಾಶ ಮಾಡಲು ಬಂದರೆ ಈ ದೇಶದ ಸೌಂದರ್ಯಕ್ಕೆ ಮರುಳಾಗಿ ಅಪ್ಪನೇ ವತನ್ ಬನಾಯ ಅವರು ಈ ನೇಡನ್ನು ತಮ್ಮ ಮಾತೃಭೂಮಿಯನ್ನಾಗಿ ಮಾಡುವ ಪ್ರಯತ್ನಗಳನ್ನು ಮಾಡಿದರು. ಅರಬ್ ದೇಶದಿಂದ ಬಂದಂತಹ ವರ್ತಕರು ಅರಬ್ ಮರುಭೂಮಿಯನ್ನು ಬಿಟ್ಟು ಈ ನಾಡಲ್ಲಿ ಮನ ಮಾಡಿಕೊಂಡು ವಾಸ್ತವ್ಯ ಮಾಡುವಂತಹ ಪ್ರಯತ್ನಗಳನ್ನು ಮಾಡಿದರು. ಈ ದೇಶದ ಮೇಲೆ ದಾಳಿ ಎತ್ತಿ ದಂಡೆತ್ತಿ ಬಂದ ಪ್ರತಿಯೊಬ್ಬ ಕೂಡ ಈ ನಾಡಿನ ಸೌಂದರ್ಯಗಳನ್ನು ಕಂಡು, ವೈವಿಧ್ಯತೆಗಳನ್ನು ಕಂಡು ಈ ನಾಡನ್ನು ತಮ್ಮ ಸ್ವಂತ ನಾಡನ್ನಾಗಿ ಪರಿವರ್ತನೆ ಮಾಡುವಂತಹ ಪ್ರಯತ್ನಗಳನ್ನು ಮಾಡಿದರು. ಆದ್ದರಿಂದ ಇಕ್ಬಾಲ್ ಬಹಳ
ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಬಹಳ ಗಟ್ಟಿಯಾದ ಧ್ವನಿಯಲ್ಲಿ ನಾವು ಕೂಗಬೇಕಾಗಿದೆ, ಮೇರಾ ವತನ್ ವಹಿಹೆ, ಮೇರಾ ವತನ್ ವಹಿಹೆ. ಅದು ನನ್ನ ನಾಡು, ಅದು ನನ್ನ ನಾಡು. ನನ್ನ ಪ್ರೀತಿಯ ಸಹೋದರರೇ, ಈ ನಾಡು ನಮ್ಮ ನಾಡಾಗಿರಬೇಕಾದರೆ, ಇದು ಹಿಂದೂಗಳ ನಾಡಾಗಿರಬೇಕು, ಕ್ರೈಸ್ತರ ನಾಡಾಗಿರಬೇಕು, ಮುಸಲ್ಮಾನರ ನಾಡಾಗಿರಬೇಕು, ಬುದ್ಧರ ನಾಡಾಗಿರಬೇಕು, ಜೈನರ ನಾಡಾಗಿರಬೇಕು, ಈ ನಾಡು ನಮ್ಮ ಪೂರ್ವಿಕರು ಹಾಡಿದ ಹಾಗೆ ಇದೊಂದು ಗುಲಿಸ್ತಾನ ಆಗಿರಬೇಕು, ಇದೊಂದು ಗಾರ್ಡನ್ ಆಗಿರಬೇಕು, ಇದೊಂದು ಆರಾಮವಾಗಿರಬೇಕು. ಸಾರೇ ಜಹಾನ್ ಸೇ ಅಚ್ಛಾ ಹಿಂದೂ ಸಿತಾನ್ ಹಮಾರ ಹಮಾರ ಹಮ ಬುಲ್ಬುಲೆ ಹೇ ಇಸ್ಕಿ ಏ ಗುಲ್ ಸಿತಾನ್ ಹಮಾರ ನಿಖಿಲ ಪ್ರಪಂಚತಿಲುತ್ತಮನ್ ಭಾರತಂ ನಾಮಾಪೂವನತಿಲರ ಪಾಡಿ ಕುರುವಿಗಳ್. ಈ ದೇಶದಲ್ಲಿರುವ ವೈವಿಧ್ಯಮಯವಾದ ಆ ಸಾಮ್ರಾಜ್ಯಗಳಲ್ಲಿ, ಹೂದೋಟಗಳಲ್ಲಿ ವೈವಿಧ್ಯಮಯವಾದ ಆ ಹೂಗಳ ರೀತಿಯಲ್ಲಿ ನಾವು ಧರ್ಮಗಳನ್ನು ಕಾಣುವಾಗ, ಆ ವೈವಿಧ್ಯತೆಗೆ ಧಕ್ಕೆ ತರುವಂತಹ ಸಮಾನ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಈ ದೇಶದ ಯಾವುದೇ ಪ್ರಜೆಗಳಿಗೆ ಬೇಡ ಎನ್ನುವ ಗಟ್ಟಿಯಾದ ದುನಿಯಲ್ಲಿ ಕೂಗಬೇಕಾದಂತಹ ಒಂದು ಸನ್ನಿವೇಶ ಬಂದಿದೆ. ಸಹೋದರರೇ, ಒಂದು ಮಾತನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಈ ದೇಶದ ಸೌಂದರ್ಯ, ಈ ದೇಶದ ಆರೋಗ್ಯ, ಈ ದೇಶದ ಭವಿಷ್ಯ ಎಲ್ಲವೂ ಕೂಡ ವೈವಿಧ್ಯತೆಗಳಲ್ಲಿ ಒಳಗೊಂಡಿದೆ. ಮಸೀದಿಗಳಿಂದ ಸುಂದರವಾದ ಶಬ್ದಗಳಲ್ಲಿ ಬಾಂಗ್ಲ ನಾದಗಳನ್ನು ಕೇಳುವಾಗ, ಅದರ ಸಮೀಪದಲ್ಲೇ ಹಿಂದೂ ಮಂದಿರಗಳಿಂದ ಸುಂದರವಾದ ಸುಭಾಷಿತಗಳನ್ನು, ಸುಂದರವಾದ ಸುಪ್ರಭಾತಗಳನ್ನು ಕೇಳುವಾಗ, ಚರ್ಚ್ಗಳಲ್ಲಿ ಗರ್ಜಿಗಳಲ್ಲಿ ಕ್ರಿಸ್ತು ಧರ್ಮದ ಜೀಸಸ್ ಕ್ರೈಸ್ಟ್ನ ಸುಂದರವಾದ ಸಂದೇಶಗಳ ಆಪ್ತವಾಕ್ಯಗಳನ್ನು ನಾವು ಕೇಳುವಾಗ, ಜೈನ ಮಂದಿರಗಳಲ್ಲಿ, ಬುದ್ಧ ವಿಹಾರಗಳಲ್ಲಿ, ಯಹೋದ್ಯರ ಸೆನಗೋಗಿಗಳಲ್ಲಿ ಸಹೋದರರೇ ಅವರವರ ಧರ್ಮಕ್ಕೆ ಸಂಬಂಧಪಟ್ಟ ಶಾಂತಿಯ ಸಮಾಧಾನದ ನೆಮ್ಮದಿಗಳ ಕೂಗುಗಳನ್ನು ಕೇಳುವಾಗ, ಅದಾಗಿದೆ ಈ ನಾಡಿನ ಶ್ರೇಷ್ಠವಾದ ಪರಂಪರೆ, ಅದಾಗಿದೆ ಈ ನಾಡಿನ ಉಜ್ವಲವಾದ ಪರಂಪರೆ. ಆ ಉಜ್ವಲವಾದ ಪರಂಪರೆಗಳನ್ನು ನಾಶ ಮಾಡಿ ಮಸೀದಿಗಳಿಂದ ಬರುವಂತಹ ಬಾಂಗಿನ ಅಜಾನ್ನ ಶಬ್ದಗಳನ್ನು ತಡೆಯುವ, ಮುಸಲ್ಮಾನರನ್ನು ಮುಸ್ಲಿಂ ಕಬರ್ಸ್ಥಾನಗಳಲ್ಲಿ ದಫನ್ ಮಾಡುವುದನ್ನು ತಡೆಯುವ, ಶರೀಅತ್ನ ಪವಿತ್ರವಾದ ಸಿದ್ಧಾಂತಗಳಂತೆ ಅಂಕ ಹತ್ತುಕ ಜವ್ವಜುತುಕ ಅಂತ ಹೇಳಿ ನಿಕಾಹ ಮಾಡುವಂತಹ ಅವಕಾಶವನ್ನು ತಡೆಯುವ ನಾಗರಿಕ ಸಮಾನ ನಾಗರಿಕ ಸಂಹಿತೆ ಯಾವತ್ತೂ ಕೂಡ ನಮ್ಮ ದೇಶಕ್ಕೆ ಅದು ಭೂಷಣವಲ್ಲ, ಅದು ಪೂರಕವಲ್ಲ, ಅದು ಪ್ರಾಯೋಗಿಕವಲ್ಲ ಅಂತ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ತಲಾಖಿನ ಬಗ್ಗೆ ಕೆಲವೊಂದು ಸಮಸ್ಯೆಗಳು ಬಂತು. ಮೊಟ್ಟ ಮೊದಲನೆಯದಾಗಿ 1985 ಕಾಲಗಳಲ್ಲಿ ಶಾಬಾನು ಕೇಸ್ಗೆ ಸಂಬಂಧಪಟ್ಟಂತೆ ಅವತ್ತಿನ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆದ ವೈ ವಿ ಚಂದ್ರಚೂಡ್ ಅವರು ಮೊಟ್ಟ ಮೊದಲ ಬಾರಿಗೆ ನಾಗರಿಕ ಸಂಹಿತೆಯ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಪ್ರಸ್ತಾಪವನ್ನು ತಿದ್ದರು. ಅವರು ಹೇಳಿದರು, ಶಾಬಾನುನಂತಹ ಅನೇಕ ಮಹಿಳೆಯರಿಗೆ ತಲಾಖಿನ ವಿಷಯಗಳಲ್ಲಿ ಅವರಿಗೆ ತೊಂದರೆಗಳಾಗ್ತಾ ಇದೆ, ಆದ್ದರಿಂದ ಅವರಿಗೆ ತೊಂದರೆಗಳಾಗಬಾರದು. ಮರಣದ ತನಕ ಆ ಶಾಬಾನುವಿಗೆ ಆಕೆಯ ವಿಚ್ಛೇದನ ಕೊಟ್ಟಂತಹ ಪತಿ ಆಕೆಗೆ ಜೀವನಾಂಶವನ್ನು ಕೊಡಬೇಕು, ಮೈಂಟೆನೆನ್ಸ್ ಕೊಡಬೇಕು ಎನ್ನುವ ಸಿದ್ಧಾಂತವನ್ನು, ವಿಧಿಯನ್ನ ಸುಪ್ರೀಂ ಕೋರ್ಟ್ ಅವತ್ತು ಹೊರಡಿಸಿತು. ಅಂತಹ ಒಂದು ವಿಧಿ ಅದು ಶರೀಅತ್ ಕಾನೂನಿಗೆ ವಿರುದ್ಧವಾದ ಕಾರಣ ಅವತ್ತು ಶಾಬಾನು ಪ್ರಕರಣದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಶರೀಅತ್ ಸಂರಕ್ಷಣರ ಕೂಗುಗಳು ಕೇಳಿ ಬಂದವು. ಅದೇ ಸಂದರ್ಭದಲ್ಲಿ ವೈ ವಿ ಚಂದ್ರಚೂಡ್ ಅವರು ಘೋಷಣೆ ಮಾಡಿದರು, ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆ ಅಸ್ತಿತ್ವಕ್ಕೆ ಬರಬೇಕು, ಆಗಲೇ ಇಂತಹ ದೌರ್ಜನ್ಯಗಳನ್ನು ತಡೆಯಲಿಕ್ಕೆ ಸಾಧ್ಯ. ಅನಂತರ ಮೊನ್ನೆ ಇನ್ನೊಬ್ಬ ಸಾಹಿರಾ ಬಾನುವಿನ ಕೇಸ್ನಲ್ಲಿ ನಮ್ಮನ್ನು ಕೇಂದ್ರ ಕಾನೂನು ಆಯೋಗ ಕೂಡ ಶಿಫಾರಸು ಮಾಡಿದೆ, ದೇಶಕ್ಕೆ ಸಮಾನವಾದಂತಹ ಕಾನೂನು ಬೇಕು ಎನ್ನುವುದು. ನನ್ನ ಪ್ರೀತಿಯ ಸಹೋದರರೇ, ಇಸ್ಲಾಮಿನಲ್ಲಿರುವ ತಲಾಖಿನ ಬಗ್ಗೆ, ವಿಶೇಷವಾಗಿ ಟ್ರಿಪಲ್ ತಲಾಖಿನ ಬಗ್ಗೆ, ತ್ರಿವಳಿ ತಲಾಖಿಗಳ ಬಗ್ಗೆ ಕೆಲವು ಕಡೆಗಳಲ್ಲೆಲ್ಲ ಅಪಸ್ವರಗಳನ್ನು, ಚರ್ಚೆಗಳನ್ನು, ವಿವಾದಗಳನ್ನು, ಸಂವಾದಗಳನ್ನು ನಾವು ಕೇಳ್ತಾ ಇದ್ದೇವೆ. ಒಂದು ಮಾತನ್ನು ನಾನು ಹೇಳ್ತಾ ಇದ್ದೇನೆ, ಇಸ್ಲಾಮಿಕ್ ಥಿಯೋಲಜಿಯನ್ನ, ಇಸ್ಲಾಮಿಕ್ ಧರ್ಮಶಾಸ್ತ್ರವನ್ನ ಅಧಿಕಾರವಾಣಿಯಿಂದ ಅಧಿಕಾರಯುತವಾಗಿ ಅಧ್ಯಯನ ಮಾಡಿದ ಒಬ್ಬ ವ್ಯಕ್ತಿ ಎಂಬ ದೃಷ್ಟಿಯಲ್ಲಿ ತ್ರಿವಳಿ ತಲಾಖ್ ಎನ್ನುವ ಟ್ರಿಪಲ್ ತಲಾಖಿನ ಸಿದ್ಧಾಂತವನ್ನ ಯಾವತ್ತೂ ಕೂಡ ಮುಸಲ್ಮಾನರು ಬೆಂಬಲಿಸುವುದಿಲ್ಲ, ಪ್ರೋತ್ಸಾಹಿಸುವುದಿಲ್ಲ. ಅಲ್ಲಾಹು ಸುಬ್ಹಾನಹು ವ ತಆಲಾ ಅಪರಿಚಿತರಾದ ಒಂದು ಗಂಡು ಮತ್ತು ಹೆಣ್ಣಿಗೆ ನಿಕಾಹ್ ಎನ್ನುವ ಪವಿತ್ರವಾದ ಬಂಧನದ ಮೂಲಕ ವೈವಾಹಿಕ ಎನ್ನುವ ಹೊಸ ಜೀವನಕ್ಕೆ ಪಾದಾರ್ಪಣ ಮಾಡುವಾಗ ಯಾವುದೇ ಗುರುತ ಇಲ್ಲದ, ಪರಿಚಯವಿಲ್ಲದ, ಅರ್ಥವಿಲ್ಲದ ಎರಡು ವಿಭಿನ್ನವಾದ ಜೋಡಿಗಳು ವೈವಾಹಿಕ ಬಂಧನಕ್ಕೆ ಒಳಗಾಗಿ ಅವರು ತಮ್ಮ ಜೀವನವನ್ನು ಮುಂದುವರಿಸಿಕೊಂಡು ಹೋಗಬೇಕಾದಂತಹ ಸನ್ನಿವೇಶದಲ್ಲಿ, ಯಾವುದಾದರೊಂದು ವಿಶೇಷವಾದ ಸನ್ನಿವೇಶದಲ್ಲಿ ಅವರಿಗೆ ತಮ್ಮ ಜೀವನವನ್ನು ಮುಂದಕ್ಕೆ ಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲ. ವೈವಾಹಿಕ ಸಂಬಂಧವನ್ನು ಬೇರ್ಪಡಿಸಬೇಕಾದ ಸನ್ನಿವೇಶ ಬಂದಾಗ ಮಾತ್ರ ತಲಾಖ್ ಹೇಳುವಂತಹ ಒಂದು ಅವಕಾಶವನ್ನು ಇಸ್ಲಾಂ ನೀಡಿದೆಯೇ ಹೊರತು ಶರೀಅ ಅದನ್ನು ಪ್ರೋತ್ಸಾಹ ಮಾಡಿಲ್ಲ. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ ಒಂದು ಹದೀಸ್ನಲ್ಲಿ, ಇಮಾಮ್ ಅಬು ದಾವೂದ್ ವರದಿ ಮಾಡಿದ ಹದೀಸ್ನಲ್ಲಿ, ಅಬ್ಗದುಲ್ ಹಲಾಲ್ ಇಲಲ್ಲಾಹಿ ಅತ್ತಲಾಕ್, ಬಹಳ ಸ್ಪಷ್ಟವಾಗಿ ಪ್ರವಾದಿಗಳು ಹೇಳಿದ್ದಾರೆ, ಸಮ್ಮತಾರ್ಹವಾಗಿದ್ದರೂ ಕೂಡ ಅನಿವಾರ್ಯ ಸಂದರ್ಭಗಳು
ಕ್ಷೇತ್ರಗಳಲ್ಲಿ ಉಪಯೋಗ ಮಾಡಬಹುದಾದಂತಹ ಒಂದು ಅಸ್ತ್ರವಾಗಿದ್ದರೂ ಕೂಡ ಎರಡು ಮಾನವ ಜನ್ಮಗಳು ನಿರಂತರವಾಗಿ ಭಿನ್ನ ಮತಗಳಿಂದ ಅಸ್ವಸ್ಥತೆಗಳಿಂದ ತಮ್ಮ ಬದುಕನ್ನು ನರಕವಾಗಿಸುವ ಬದಲು ಅವರು ಬಹಳ ಸ್ಪಷ್ಟವಾದ ಎಲ್ಲ ರೀತಿಯ ಕಾಂಪ್ರಮಿಸ್ಗಳನ್ನು ಮಾಡಿ ಎಲ್ಲ ಅರ್ಥದಲ್ಲೂ ಕೂಡ ಚರ್ಚೆಗಳನ್ನು ಮಾಡಿ ತಮ್ಮ ಬದುಕನ್ನು ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಅಂತ ಮನಗಂಡಾಗ ಅವರು ತಮ್ಮ ಜೀವನವನ್ನು ಬಿಡುಗಡೆ ಮಾಡುವಂತಹ ಅವಕಾಶವನ್ನ ತಲಾಖನ ಮೂಲಕ ನೀಡಿರುವ ಇಸ್ಲಾಂ, ವಿಚ್ಛೇದನದ ಮೂಲಕ ನೀಡಿರುವ ಇಸ್ಲಾಂ. ಅದಕ್ಕೆ ಅವರು ಪ್ರವಾದಿಗಳು ಕೊಟ್ಟಂತಹ ಉದಾಹರಣೆ ಅಬಗದು ಅಬಗದುಲ್ ಹಲಾಲಿ ಇಲ್ಲಾಹಿ, ಅಲ್ಲಾಹು ಸುಬಹಾನಹು ವ ತಆಲಾ ಸೃಷ್ಟಿಕರ್ತನಾದ ಅಲ್ಲಾಹು ಅತ್ಯಂತ ಹೆಚ್ಚು ದ್ವೇಷಿಸುವ ಒಂದು ಕೆಲಸವಾಗಿದೆ ತಲಾಕ್. ತಲಾಕನ್ನು ಅಲ್ಲಾಹು ಯಾವತ್ತೂ ಮೆಚ್ಚುವುದಿಲ್ಲ, ಅಲ್ಲಾಹನ ಪ್ರವಾದಿಗಳು ಮೆಚ್ಚುವುದಿಲ್ಲ. ತಲಾಕ್ ಹೇಳಬೇಕಾದ ಸನ್ನಿವೇಶ ಬಂದರೆ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವುದನ್ನು ಪವಿತ್ರವಾದ ಕುರ್ಆನ್ ಮತ್ತು ಪ್ರವಾದಿ ವಚನಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಒಬ್ಬ ಮಹಿಳೆಯ ಬಗ್ಗೆ ಎಷ್ಟೊಂದು ವಿನೀತವಾಗಿ ವಿನಯಾನ್ವಿತವಾಗಿ ಕರುಣಾರ್ಧವಾದ ರೀತಿಯಲ್ಲಿ ವರ್ತಿಸಲಿಕ್ಕೆ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕರೆಗೊಟ್ಟಿದ್ದಾರೆ. ತನ್ನ ಮರಣಾಸನ್ನವಾದ ವೇಳೆಯಲ್ಲೂ ಕೂಡ ಅಲಾ ಫಸ್ತೌಸು ಬಿನ್ ನಿಸಾಇ ಖೈರಾ, ಅಲಾ ಫಸ್ತೌಸು ಬಿನ್ ನಿಸಾಇ ಖೈರಾ, ಓ ನನ್ನ ಸಹೋದರರೇ ನನ್ನ ಜನರೇ ಮಹಿಳೆಯರ ಮೇಲೆ ನೀವು ಒಳಿತನ್ನು ಮಾಡಿರಿ, ಅವರಿಗೆ ಕರುಣೆಯನ್ನು ತೋರಿರಿ ಅಂತ ಹೇಳಿ ಮಹಿಳೆಗೆ ಈ ಜಗತ್ತಲ್ಲಿ ಶ್ರೇಷ್ಠವಾದ ಸ್ಥಾನಮಾನವನ್ನು ಕೊಟ್ಟಂತಹ ಒಂದು ಸಿದ್ಧಾಂತದ ಒಬ್ಬ ನೇತಾರ ಪ್ರತಿಪಾದಕ ಎಂಬ ನೆಲೆಯಲ್ಲಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಲಾಖನ್ನು ನಿರುತ್ಸಾಹಗೊಳಿಸಿದ್ದಾರೆ. ಅದನ್ನು ಯಾವತ್ತೂ ಕೂಡ ಪ್ರೋತ್ಸಾಹ ಮಾಡಿಲ್ಲ. ಒಂದು ತಲಾಖ್ ಕೇಳುವ ಅತ್ಯಂತ ಅಗತ್ಯವಾದ ಸಂದರ್ಭಗಳಲ್ಲಿ ಒಂದೇ ಒಂದು ತಲಾಖ್ ಕೇಳುವ ಅವಕಾಶವನ್ನು ಕೊಟ್ಟಿದ್ದಾರೆ. ಆ ತಲಾಖ್ ಹೇಳಿ ಆಕೆಯನ್ನು ಮರಳಿ ತನ್ನ ಬದುಕಿಗೆ ತರುವಂತಹ ಪ್ರೊಸೀಜರ್ಗಳನ್ನು ಇಸ್ಲಾಮಿ ಶರಿಯಾ ಅತ್ಯಂತ ಸ್ಪಷ್ಟವಾದ ಭಾಷೆಗಳಲ್ಲಿ ನಮಗೆ ಪರಿಚಯ ಮಾಡಿಕೊಟ್ಟಿದೆ. ಒಂದು ತಲಾಖ್ ಹೇಳಿ ಆಕೆಯಲ್ಲಿ ಲೋಪದೋಷಗಳಿದ್ದರೆ, ಆಕೆಯಲ್ಲಿ ಏನಾದರೂ ವೈಯಕ್ತಿಕವಾದಂತಹ ತೊಂದರೆಗಳಿದ್ದರೆ, ಹೊಂದಾಣಿಕೆ ಸಮಸ್ಯೆಗಳಿದ್ದರೆ, ಅದನ್ನು ಪರಿಹಾರ ಮಾಡುವುದಕ್ಕಾಗಿ ಒಂದು ತಲಾಖ್ ಅನಿವಾರ್ಯ ಸಂದರ್ಭಗಳಲ್ಲಿ. ಅದಕ್ಕೂ ಕೂಡ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು, ಪ್ರೊಸೀಜರ್ಗಳನ್ನು, ಶಿಷ್ಟಾಚಾರಗಳನ್ನು ಇಟ್ಟಿರುವ ಕುರ್ಆನ್. ಎರಡೂ ಕಡೆಯಿಂದ ಯೋಗ್ಯರಾದ ವ್ಯಕ್ತಿಗಳನ್ನು ಸೇರಿಸಬೇಕು, ಮಾತುಕತೆ ನಡೆಸಬೇಕು, ಮಾತುಕತೆಗಳಿಂದ ಪರಿಹಾರ ಮಾಡುವ ಪ್ರಯತ್ನಗಳನ್ನು ಮಾಡಬೇಕು, ಹೆಣ್ಣಿಗೂ ಗಂಡಿಗೂ ವಿಷಯಗಳನ್ನು ಕೌನ್ಸಿಲಿಂಗ್ ಮಾಡಬೇಕು, ಅವರಿಗೆ ಕನ್ವಿನ್ಸ್ ಮಾಡಿಕೊಡಬೇಕು, ಅವರಿಗೆ ಆತ್ಮ ಸಮಾಲೋಚಕರ ಬಳಿ ಕರೆದುಕೊಂಡು ಹೋಗಿ ಬದುಕಿನ ಮಹತ್ವದ ಬಗ್ಗೆ ಮನವರಿಕೆ ಮಾಡಿಕೊಡಬೇಕು. ಯಾವ ರೀತಿಯಲ್ಲೂ ಕೂಡ ತಮ್ಮ ಬದುಕನ್ನು ಮುಂದುವರಿಸಲಿಕ್ಕೆ ಸಾಧ್ಯವಿಲ್ಲದ ಹಂತ ಬಂದಾಗ, ಕಟ್ಟಗಡೆಯ ಹಂತ ಬಂದಾಗ ಒಂದೇ ಒಂದು ತಲಾಖನ್ನು ಮಾತ್ರ ಹೇಳುವ ಅವಕಾಶವನ್ನು ಇಸ್ಲಾಮೀ ಶರಿಯ ಕೊಟ್ಟಿದೆ. ಅದರಿಂದಲೂ ಪರಿಹಾರವಾಗದ ಸಂದರ್ಭ ಬರುವಾಗ ಎರಡನೇ ತಲಾಖನ್ನು ಹೇಳುವ ಸಂದರ್ಭ ಕೊಟ್ಟಿದೆ. ಸಹೋದರರೇ, ಯಾವ ರೀತಿಯಲ್ಲೂ ಕೂಡ ಗತ್ಯಂತರವಿಲ್ಲದೆ ತಲಾಖ್ ಹೇಳಬೇಕಾದಂತಹ ಒಂದು ಸನ್ನಿವೇಶ ಬಂದಾಗ ಅದಕ್ಕೆ ಅದರದೇ ಆದಂತಹ ಬಲಿಷ್ಠವಾದ ಕಾನೂನುಗಳಡಿಯಲ್ಲಿ ಮೂರು ತಲಾಖನ್ನು ಹೇಳುವಂತಹ ಒಂದು ಅವಕಾಶವನ್ನು ಕೊಟ್ಟಿದ್ದರೂ ಕೂಡ ಮೂರು ತಲಾಖಿನ ವ್ಯಾಪಕವಾದ ದುರುಪಯೋಗದ ಹಿನ್ನೆಲೆಯಲ್ಲಿ ಅದನ್ನು ಪ್ರವಾದಿಗಳು ನಿರುತ್ಸಾಹಗೊಳಿಸಿದ್ದಾರೆ, ಇಸ್ಲಾಮಿ ವಿದ್ವಾಂಸರು ನಿರುತ್ಸಾಹಗೊಳಿಸಿದ್ದಾರೆ. ಮೂರು ತಲಾಖ್ ಯಾರಾದರೊಬ್ಬ ಹೇಳಿ ಪತ್ನಿಗೆ ವಿಚ್ಛೇದನ ಕೊಟ್ಟರೆ ಆ ಪತ್ನಿಯನ್ನು ಮರಳಿ ಪಡೆಯಬೇಕಾದರೆ ಕಠಿಣವಾದಂತಹ ಕ್ರಮಗಳನ್ನು ಕೂಡ ಇಸ್ಲಾಂ ಮಾತ್ರ ಮುಂದಿಟ್ಟಿದೆ. ಯಾಕೆಂದರೆ ಮೂರು ತಲಾಖಿಗಳಿಂದ, ಟ್ರಿಪಲ್ ತಲಾಖಿಗಳಿಂದ ಜನರನ್ನು ತಡೆಯುವ ಉದ್ದೇಶದಿಂದ ಈ ಕಾನೂನನ್ನು ಇಸ್ಲಾಮಿ ಶರಿಯಾ ಅಥವಾ ಮುಸ್ಲಿಂ ಪರ್ಸನಲ್ ಲಾ ಇದನ್ನು ಅಸ್ತಿತ್ವಕ್ಕೆ ತಂದಿದೆ. ಆದ್ದರಿಂದ ಟ್ರಿಪಲ್ ತಲಾಖ್ ಎನ್ನುವ, ಒಂದೇ ಏಟಿಗೆ ಮೂರು ತಲಾಖ್ ಹೇಳಿ ವಿಭಜಿಸುವ, ವಿಚ್ಛೇದನ ಮಾಡುವ, ಕಂಡ ಗಂಡಲ್ಲಿ ಮದುವೆಯಾಗುವ, ಕಂಡ ಗಂಡಲ್ಲಿ ತಲಾಖ್ ಹೇಳುವ ಪದ್ಧತಿಯನ್ನ ಕಠಿಣವಾದ ಭಾಷೆಯಲ್ಲಿ ನಿರೋಧ ಮಾಡಿರುವ ಇಸ್ಲಾಂ, ಅದಕ್ಕೆ ಯಾವುದೇ ರೀತಿಯ ಪ್ರೋತ್ಸಾಹವನ್ನು ಪಡೆದಿರುವ ಇಸ್ಲಾಂ, ಇವತ್ತು ಅದರ ಹೆಸರಲ್ಲಿ ವ್ಯಾಪಕವಾದ ಟೀಕೆ ಗೌರಿಯಾಗುವಂತಹ ಒಂದು ಸನ್ನಿವೇಶ ಬಂದಿದೆ. ಸಹೋದರೇ, ನೀವು ಯೋಚನೆ ಮಾಡಿ ನೋಡಬೇಕು, ಯಾವ ಅರ್ಥದಲ್ಲೂ ಕೂಡ ಇಬ್ಬರು ಮನುಷ್ಯ ಜೋಡಿಗಳು ಒಟ್ಟೊಟ್ಟಿಗೆ ತಮ್ಮ ಜೀವವನ್ನು ಮುಂದುವರಿಸಲಿಕ್ಕೆ ಸಾಧ್ಯವಾಗದ ಹಿನ್ನೆಲೆಯಲ್ಲಿ ತಲಾಖ್ ಹೇಳಿ ಬೇರ್ಪಡಿಸುವುದು, ಅದಕ್ಕೆ ಸಂಬಂಧಪಟ್ಟ ಶಿಷ್ಟಾಚಾರಗಳನ್ನು ಪಾಲಿಸುವುದು, ಆ ರೀತಿಯಲ್ಲಿ ಹೆಣ್ಣಿಗೆ ಹರಿಸುವಂತಹ ರೀತಿಯಲ್ಲಿ ಪರಿಹಾರಗಳನ್ನು ಕೊಡುವುದು, ಇದೆಲ್ಲವನ್ನೂ ಕೂಡ ಒಮ್ಮತಾಭಿಪ್ರಾಯದಿಂದ ಅಂಗೀಕರಿಸಿ ಅದಕ್ಕೆ ಬೇಕಾದಂತಹ ಫಿಕ್ಹಿನ ಕರ್ಮಶಾಸ್ತ್ರದ ನಿಯಮಗಳನ್ನು ಪಾಲಿಸಿ ಯಾರಾದರೊಬ್ಬ ಮೂರು ತಲಾಖ್ ಎಂದು ಹೇಳಿದರೆ ಆ ತಲಾಖ್ ಸಿಂಧುವಲ್ಲ ಅಂತ ಹೇಳಲಿಕ್ಕೆ ಇಸ್ಲಾಮಿ ಶರಿಯತ್ಗೆ ಸಾಧ್ಯವಿಲ್ಲ. ಅದನ್ನು ನಿಷೇಧ ಮಾಡಬೇಕು ಅಂತ ಹೇಳಲಿಕ್ಕೆ ಇಸ್ಲಾಮಿ ಶರಿಯತ್ಗೆ ಸಾಧ್ಯವಿಲ್ಲ. ಆದ್ದರಿಂದಲೇ ತ್ರಿವಳಿ ತಲಾಖಿನ ದುರುಪಯೋಗವನ್ನು ನಾವು ಖಂಡಿಸುತ್ತಾ ಅಂತಹ ಸನ್ನಿವೇಶಗಳಲ್ಲಿ ನ್ಯಾಯಾಲಯದೊಂದಿಗೆ, ಪೊಲೀಸ್ ಸ್ಟೇಷನ್ಗಳೊಂದಿಗೆ ಎಲ್ಲ ಅರ್ಥದಲ್ಲೂ ಕೂಡ ನಾವು ಸಂಪೂರ್ಣವಾಗಿ ಸಹಕಾರ ಮಾಡಿ ಟ್ರಿಪಲ್ ತಲಾಖಿನ ದುರುಪಯೋಗ ಮತ್ತು ದುರಂತಗಳನ್ನು ತಪ್ಪಿಸಿ ಜನರಿಗೆ ತಲಾಖಿನ ಬಗ್ಗೆ ವ್ಯಾಪಕವಾದ ಮಾರ್ಗದರ್ಶನಗಳನ್ನು ಕೊಟ್ಟು ಜಾಗೃತಿಯನ್ನು ಮೂಡಿಸಿ ಆ
ಆಗಿರುವಂತಹ ತಹ ದುರುಪಯೋಗಗಳನ್ನು ತಡೆಯುವ ಎಲ್ಲ ಪ್ರಯತ್ನಗಳನ್ನು ಮಾಡಲು ಸುನ್ನಿ ಸಂಘ ಸಂಸ್ಥೆಗಳು ಸಿದ್ಧವಿದೆ ಅಂತ ಹೇಳುತ್ತಾ, ಯಾವತ್ತೂ ಕೂಡ ತಲಾಖ್ ಎನ್ನುವ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ಲಾದ ಮುಸ್ಲಿಂ ಪರ್ಸನಲ್ ವೈಯಕ್ತಿಕ ಕಾನೂನಿನ ಅಥವಾ ಶರಿಯಾತಿ ಆಕ್ಟ್ನ ಒಂದು ಕಾನೂನನ್ನು ನಿಷೇಧ ಮಾಡಲಿಕ್ಕೆ, ಅದನ್ನ ಗೌರ್ಮೆಂಟ್ ನಿಯಮಗಳನ್ನು ತಂದು ಬ್ಯಾನ್ ಮಾಡುವುದಕ್ಕೆ, ಅದನ್ನ ಸಂಪೂರ್ಣವಾಗಿ ನಿರೋಧಿಸಲಿಕ್ಕೆ ಖಂಡಿತವಾಗಿಯೂ ಅವಕಾಶವಿಲ್ಲ. ಒಂದು ಧರ್ಮದ ಯಾವುದೇ ವೈಯಕ್ತಿಕವಾದ ಕಾನೂನುಗಳಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಒಂದು ಸೆಕ್ಯುಲರ್ ದೇಶದ ಕಾನೂನು ಯಾವತ್ತೂ ಕೂಡ ಸಮ್ಮತಿಸುವುದಿಲ್ಲ. ಆದ್ದರಿಂದಲೇ ಇಂತಹ ವೈಯಕ್ತಿಕ ಕಾನೂನುಗಳು, ಅದು ಕೇವಲ ಮುಸಲ್ಮಾನಿಗಿರುವುದಲ್ಲ, ಇಸ್ಲಾಂ ಮೊಹಮ್ಮದನ್ ಶರಿಯತ್ತಲ್ಲ, ಮುಸ್ಲಿಂ ಪರ್ಸನಲ್ ಲಾ ಇದೆ, ಅಂದರೆ ಶರಿಯಾ ಆಕ್ಟ್ ಇದೆ, ಅದರ ಜೊತೆ ಹಿಂದೂ ಮ್ಯಾರೇಜ್ ಆಕ್ಟ್ ಇದೆ, ಕ್ರಿಶ್ಚಿಯನ್ ಪರ್ಸನಲ್ ಲಾ ಇದೆ, ಪಾರ್ಸಿಗಳ ಮ್ಯಾರೇಜ್ ಆಕ್ಟ್ ಇದೆ. ಈ ದೇಶದಲ್ಲಿರುವ ಒಂದೊಂದು ಧರ್ಮದವರಿಗೂ ಕೂಡ ಅವರವರ ಪರ್ಸನಲ್ ಆದ ವೈಯಕ್ತಿಕವಾದಂತಹ ಕಾನೂನುಗಳಿಗೆ ಈ ದೇಶದ ಸಂವಿಧಾನ ಸಂಪೂರ್ಣವಾಗಿ ಅನುಮತಿಯನ್ನು ಕೊಟ್ಟಿದೆ. ಅದೇ ಸಂದರ್ಭದಲ್ಲಿ ನಾವು ಯಾವತ್ತೂ ಕೂಡ ಕ್ರಿಮಿನಲ್ ಆಕ್ಟ್ಗಳನ್ನು ಪಾಲಿಸಬೇಕು ಅಂತ ಹೇಳಿಲ್ಲ. ಶರೀಅತ್ನ ನಿಯಮಗಳ ಪೈಕಿ ಅತ್ಯಂತ ಕನಿಷ್ಠವಾದ ಕೆಲವೇ ಕೆಲವು ಕಾನೂನುಗಳನ್ನು ಮಾತ್ರ ಸಂವಿಧಾನದಲ್ಲಿ ಶರಿಯಾ ಆಕ್ಟ್ನಲ್ಲಿ ಸಮ್ಮತ ಅರ್ಹಗೊಳಿಸಲಾಗಿದೆ ಎಂಬುದನ್ನು ಬಿಟ್ಟರೆ ಎಲ್ಲ ಅರ್ಥದಲ್ಲೂ ಕೂಡ ಇಸ್ಲಾಮಿಕ್ ಲಾವನ್ನು ಪಾಲನೆ ಮಾಡಲಿಕ್ಕೆ ಭಾರತದಲ್ಲಿ ಅವಕಾಶ ಇಲ್ಲ. ಪರ್ಸನ ಇರಲಿ ಕ್ರಿಮಿನಲ್ ಲಾಗಳಲ್ಲಿ ಒಂದೇ ಒಂದನ್ನು ಕೂಡ ಇಲ್ಲಿ ಮುಸಲ್ಮಾನರು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಿದ್ಧರಿಲ್ಲ. ಯಾವುದಾದ್ರೊಂದು ಜಮಾಅತ್ನಲ್ಲಿ, ಯಾವುದಾದ್ರೂ ಮುಸ್ಲಿಂ ಸಂಘ ಸಂಸ್ಥೆಯಲ್ಲಿ, ಯಾವುದಾದ್ರೂ ಮುಸ್ಲಿಂ ಮಸೀದಿಯಲ್ಲಿ ಅಲ್ಲಿರುವ ಯಾವುದಾದ್ರೊಬ್ಬ ಪ್ರಜೆ ಏನಾದರೂ ತಪ್ಪು ಮಾಡಿದರೆ ಅವನ ಮೇಲೆ ಇಸ್ಲಾಮಿಕ್ ಪೀನಲ್ ಕೋಡ್ ಅನ್ನು, ಇಸ್ಲಾಮಿಕ್ ಕ್ರಿಮಿನಲ್ ಆಕ್ಟ್ ಅನ್ನು ಯಾವುದೇ ಒಂದು ಜಮಾಅತ್, ಒಂದು ಮದ್ರಸಾ, ಒಂದು ಮಸ್ಜಿದ್, ಒಂದು ಮುಸ್ಲಿಂ ಸಂಘ ಸಂಸ್ಥೆ ಯಾವತ್ತೂ ಕೂಡ ಜಾರಿಗೆ ತರಲಿಕ್ಕೆ ಸಾಧ್ಯವಿಲ್ಲ. ಕ್ರಿಮಿನಲ್ ಆಕ್ಟ್ಗಳ ವಿಷಯಗಳಲ್ಲಿ, ಎಲ್ಲ ಅಪರಾಧಿಗಳಿಗೆ ಶಿಕ್ಷೆ ಕೊಡುವ ವಿಚಾರಗಳಲ್ಲಿ ಪೊಲೀಸ್ ಸ್ಟೇಷನ್ಗಳನ್ನು, ಭಾರತದ ನ್ಯಾಯಾಲಯಗಳನ್ನು ಸಂಪೂರ್ಣವಾಗಿ ನಂಬಿ ಎಲ್ಲ ಅರ್ಥದಲ್ಲೂ ಕೂಡ ಅಂತಹ ಅಪರಾಧಿಗಳಿಗೆ ಭಾರತದ ಸಂವಿಧಾನ ಒದಗಿಸುವಂತಹ ಶಿಕ್ಷೆಗಳನ್ನು ಒದಗಿಸಿಕೊಡ್ಲಿಕ್ಕೆ ಬೇಕಾಗಿ ನಾವು ಬೆಂಬಲಿಸಿ ಪರ್ಸನಲ್ ಲಾಗಳಲ್ಲಿ, ವೈಯಕ್ತಿಕವಾದ ಕಾನೂನುಗಳಲ್ಲಿ ತಲಾಖಿ, ಮದುವೆ, ಅನಂತರ ಸೊತ್ತು, ಅಡಾಪ್ಷನ್, ದತ್ತು ಸ್ವೀಕಾರ ಮುಂತಾದ ಕೆಲವೇ ಕೆಲವು ವಿಚಾರಗಳಿರುವಂತಹ ಶರಿಯಾ ಆಕ್ಟ್ಗಳನ್ನು ಸಂಪೂರ್ಣವಾಗಿ ಪಾಲಿಸಲಿಕ್ಕೆ, ಮುಸ್ಲಿಂ ವೈಯಕ್ತಿಕ ಕಾನೂನುಗಳನ್ನು ಅನುಷ್ಠಾನ ಮಾಡಲಿಕ್ಕೆ, ಅದನ್ನು ಈ ದೇಶ ಇರುವ ತನಕ ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಮುಸಲ್ಮಾನರಿಗೆ ಸಂಪೂರ್ಣವಾದ ಹಕ್ಕನ್ನು ನೀಡಬೇಕು, ಅದಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಸಂಬಂಧಪಟ್ಟವರೊಂದಿಗೆ ಸುನ್ನಿ ಸಂಘಟನೆಗಳು ವಿನಂತಿ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಧಾರ್ಮಿಕವಾದ ಯಾವುದಾದರೊಂದು ಕಾನೂನು ದುರುಪಯೋಗಗೊಂಡು ಅದರಿಂದ ಯಾರಿಗಾದರೂ ಯಾವುದಾದರೊಂದು ಸಮಸ್ಯೆ ಆಗುವುದಿದ್ದರೆ ಅದನ್ನು ಖಂಡಿಸುತ್ತಾ ಆ ನಿಟ್ಟಿನಲ್ಲಿ ಮುಸ್ಲಿಂ ಸಾರ್ವಜನಿಕರಿಗೆ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸಗಳನ್ನು ಮುಸ್ಲಿಂ ಸಂಘ ಸಂಸ್ಥೆಗಳ ಉಲಮಾಗಳು ವಹಿಸಿಕೊಳ್ಳುತ್ತಾ ಅದಕ್ಕೆ ಬೇಕಾದಂತಹ ಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಮಾಡುತ್ತಾ ಅದರ ಜೊತೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಯಾವತ್ತೂ ಕೂಡ ಸರ್ಕಾರ ಹಸ್ತಕ್ಷೇಪ ಮಾಡಬಾರದು ಎನ್ನುವ ವಿನೀತವಾದಂತಹ ಅಪೇಕ್ಷೆಯನ್ನು ಈ ಸಂದರ್ಭದಲ್ಲಿ ಇಡುತ್ತಾ ನಾಗರಿಕ ಕಾನೂನು ಸಂಹಿತೆಯನ್ನು ತರುವ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನು ಅಸ್ತಿತ್ವಕ್ಕೆ ತರುವಂತಹ ಪ್ರಯತ್ನದಿಂದ ನಾಡಿನ ಕಾನೂನು ಆಯೋಗ ಮತ್ತು ಸುಪ್ರೀಂ ಕೋರ್ಟ್ ಮತ್ತು ಈ ದೇಶದ ಕೇಂದ್ರ ಸರ್ಕಾರ ಅದರಿಂದ ಸಂಪೂರ್ಣವಾಗಿ ಅಂತಹ ತೀರ್ಮಾನಗಳಿಂದ ಹಿಂದೆ ಸರಿಯುತ್ತಾ ಈ ದೇಶದ ಸೆಕ್ಯುಲರ್ ಸ್ವಭಾವದ ಸರ್ವಧರ್ಮಗಳ ಸಮಭಾವಗಳ ಸರ್ವಧರ್ಮಗಳ ಅನುಷ್ಠಾನಗಳನ್ನು ಆಚಾರಗಳನ್ನ ಭಾರತ ದೇಶದ ಫಂಡಮೆಂಟಲ್ ರೈಟ್ಸ್ ನಲ್ಲಿ ಕೊಡಮಾಡಲಾದ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಪ್ರತಿಪಾದಿಸಲಾದ ಎಲ್ಲಾ ಹಕ್ಕುಗಳನ್ನು ಅನುಷ್ಠಾನ ಮಾಡುವಂತಹ ಸಂಪೂರ್ಣವಾದ ಅಧಿಕಾರವನ್ನು ಕೊಟ್ಟುಕೊಂಡು ಈ ದೇಶದಲ್ಲಿ ಸೌಹಾರ್ದತೆಯಿಂದ, ಸಾಮರಸ್ಯದಿಂದ, ಸಹಿಷ್ಣುತೆಯಿಂದ ಬಾಳುವಂತಹ ಒಂದು ಸಂವಿಧಾನಕ್ಕೆ, ಒಂದು ಅವಕಾಶಕ್ಕೆ ಈ ಸಂದರ್ಭದಲ್ಲಿ SEDC ಈ ಪ್ರಸಾರ ಸಮ್ಮೇಳನದ ಮೂಲಕ ನಾವು ಆಹ್ವಾನ ಮಾಡುತ್ತಾ ಇದ್ದೇವೆ ಸಂಬಂಧಪಟ್ಟವರಿಂದ. ಅದಕ್ಕಾಗಿ ನಾವು ಅಪೇಕ್ಷೆ ಪಡುತ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಭವಿಷ್ಯದ ಎಳೆಯ ತಲೆಮಾರಿಗೆ ನಾಡಿನ ಸುಂದರವಾದ ಕಾನೂನಿನ ಪ್ರಜ್ಞೆಯನ್ನು ಕೊಟ್ಟು ಮಾನವತೆಯನ್ನು ಅವರಿಗೆ ಬೋಧಿಸಿ ಸೌಹಾರ್ದದ ಸಂದೇಶಗಳನ್ನು ಸಾರಿ ಜಾಗೃತವಾದ ಒಂದು ಸಮಾಜವಾಗಿ ಅವರನ್ನು ಸೃಷ್ಟಿ ಮಾಡುವ SEDC ಎನ್ನುವ ಈ ಸಂಘಟನೆಯ 15ನೇ ವಾರ್ಷಿಕೋತ್ಸವದ ಅಂಗವಾಗಿ ಮದ್ರಸಾ ಶಿಕ್ಷಣ ಮೌಲ್ಯಗಳ ರಕ್ಷಣೆಗೆ ಎನ್ನುವ ಉದಾತ್ತವಾದ ಸಂದೇಶದ ಪ್ರಚಾರಾರ್ಥ ನಡೆಯುವಂತಹ ಬೃಹತ್ತಾದ ಸಮ್ಮೇಳನ ನವೆಂಬರ್ 12 ಬೆಳಗ್ಗೆ 11:30 ಮಧ್ಯಾಹ್ನ 12 ನಡೆಯುವ ಅತ್ಯಂತ ಶ್ರೇಷ್ಠವಾದ ಮುಅಲ್ಲಿಂ ಪಾದಯಾತ್ರೆ ಮಸೀರ ಆ ಜಾಥಾದ ಬಳಿಕ ಮಂಗಳೂರು ನೆಹರು ಟೌನ್ ಹಾಲ್ನಲ್ಲಿ ಪುರಭವನದಲ್ಲಿ ನಡೆಯುವ ಶೈಕ್ಷಣಿಕ ಸಮಾವೇಶದಲ್ಲಿ ವಿದ್ವಾಂಸರು, ಮಹಾತ್ಮರುಗಳಾದ ಸಾಧಾತುಗಳು, ಸುನ್ನಿ ಸಂಘ ಕುಟುಂಬದ ಹಿರಿಯ ನಾಯಕರು, ಅದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯದ ಶೈಕ್ಷಣಿಕ ಸಚಿವರಾದಂತಹ ತನ್ವೀರ್ ಶೇಟ್ ಅವರು ಆ ಕಾರ್ಯಕ್ರಮ ಉದ್ಘಾಟಿಸಿದ್ದು, ನಾಡಿನ ಚಿಂತಕರು, ರಾಜಕೀಯ ಮುಸದ್ದಿಗಳು, ಜನನಾಯಕರು, ವಿದ್ವಾಂಸರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಆ ದಿವಸ 4:00 to 8:00 ತನಕ
ಮಂಗಳೂರು ನೆಹರು ಮೈದಾನದಲ್ಲಿ ನಡೆಯುವಂತಹ ಬೃಹತ್ತಾದ ಎಸ್ಇಡಿಸಿಯ 15ನೇ ವಾರ್ಷಿಕ ಮಹಾ ಸಾರ್ವಜನಿಕ ಸಮ್ಮೇಳನಕ್ಕೆ ಈ ನಾಡಿನ ಪ್ರತಿಯೊಬ್ಬರನ್ನು ಕೂಡ ನಾವು ಪ್ರೀತಿಪೂರ್ವಕ ಆಹ್ವಾನಿಸುತ್ತಾ ಈ ಶ್ರೇಷ್ಠವಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ನಾಡಿನ ಮಾನವರ ಜೀವನವನ್ನು ಸುಧಾರಿಸಿ ಐಕ್ಯ ಮತ್ತು ಒಗ್ಗಟ್ಟನ್ನು ಬಿಂಬಿಸುವಂತಹ ಈ ಕಾರ್ಯಕ್ರಮಗಳ ಮೂಲಕ ನಾಡಿನ ಇಂಟಿಗ್ರಿಟಿಯನ್ನು ಏಕತೆಯನ್ನ ಈ ನಾಡಿನ ಸಾರ್ವಭೌಮತೆಯನ್ನು ಮತ್ತು ಸೌಹಾರ್ದತೆಯನ್ನು ಎತ್ತಿ ಹಿಡಿಯಲಿಕ್ಕೆ ನಮಗೆಲ್ಲರಿಗೂ ಕೂಡ ಸಾಧ್ಯವಾಗಲಿಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತನ್ನು ಆಲಿಸಿದ ಈ ನಾಡಿನ ಪ್ರತಿಯೊಬ್ಬರಿಗೂ ಕೂಡ ಜಾತಿ ಮತ ಪಥಗಳಿಗೆ ಅತೀತವಾಗಿ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಮುಸ್ಲಿಂ ಸಹೋದರಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತು. ಭವ್ಯ ಭಾರತದ ಸುಂದರ ಸಂದೇಶವನ್ನು ಸಾರುತ್ತಾ ಈ ಆಧುನಿಕ ಯುಗದಲ್ಲಿ ನಡೆಯುವಂತಹ ಸನ್ನಿವೇಶಗಳನ್ನು ಒತ್ತಿ ಹೇಳುತ್ತಾ ಇಸ್ಲಾಮಿನ ತತ್ವಾದರ್ಶಗಳನ್ನು